Hi friends, welcome to Classic Education YouTube channel. So, ivattina ondu hindu analysis alli kelondishtu important articles matte editorial na discuss martidivi. So, nodri naavu 26/5/2023 enappa andre hindu analysis alli kelondishtu important articles matte editorial na discuss martidivi. So, nodri first article enide andre why do judges rescue themselves? Andre iga nodri kelondishtu nyayadheeshara en maartiruttare andre kelond kade teerpanna kodbekadre athwa ಕೆಲವೊಂದ್ ಕಡೆ ಏನಪ್ಪ ಅಂದ್ರೆ ಈಗ ಪೆಟಿಷನ್ಸ್ ಬಂದಿರುತ್ತೆ, ಮನವಿ ಬಂದಿರುತ್ತೆ. ಆ ಮನವಿಯನ್ನ ಅವರು ಏನ್ ನ್ಯಾಯವನ್ನು ಒದಗಿಸ್ತಿರ್ಬೇಕಾದ್ರೆ ಅಥವಾ ಅವ್ರೇನಪ್ಪ ಅಂದ್ರೆ ಒಂದು ಕೇಸಿನ ಒಂದು ತೆಗೆದುಕೊಳ್ಬೇಕಾದ್ರೆ ಆ ಕೇಸನ್ನ ತೆಗೆದುಕೊಳ್ಳಲ್ಲ. ಅವ್ರ ಏನ್ ಹೇಳ್ತಾರೆ ಅಂದ್ರೆ ನಾನು ಈ ಕೇಸನ್ನ ತೆಗೆದುಕೊಳ್ಳಲ್ಲ, ನಾನೇನಾಗ್ತೀನಿ ಅಂದ್ರೆ ರೆಸ್ಕ್ಯೂ ಆಗ್ತೀನಿ ಅಂತ. ಈ ಕೇಸಿಂದ ನಾನೇನಪ್ಪ ಅಂದ್ರೆ ಕ್ವಿಟ್ ಆಗ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ನೋಡ್ರಿ, ವೈ ಡು ಜಡ್ಜಸ್ ರೆಸ್ಕ್ಯೂ ದಮ್ಸಲ್ಸ್ ಅಂದ್ರೆ ಒಂದು ಕೇಸನ್ನ ಹಿಯರ್ ಮಾಡೋದಕ್ಕೆ ಅಥವಾ ಒಂದು ಕೇಸನ್ನ ಅವರು ತನಿಖೆ ಮಾಡೋದಕ್ಕೆ, ಕೇಳೋದಕ್ಕೆ, ಸ್ವೀಕರಿಸೋದಕ್ಕೆ ಯಾಕೆ ಆಗ್ತಾ ಇಲ್ಲ, ಯಾಕೆ ಅವರು ಸ್ವೀಕರಿಸಲ್ಲ ಅನ್ನೋ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ವಾಟ್ ಈಸ್ ಮೆಂಟ್ ಬೈ ರೆಸ್ಕ್ಯೂಯಲ್? ರೆಸ್ಕ್ಯೂಯಲ್ ಅಂದ್ರೆ ಏನು? ಡೂ ದ ಮಾಸ್ಕ್ ರೆಸ್ಕ್ಯೂಲ್ ಕಾಲ್ ಇನ್ ಟು ದ ಕ್ವಶನ್ಸ್ ಆಫ್ ಜುಡಿಷಿಯರಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ನೋಡ್ರಿ, ಬಹಳಷ್ಟು ಜನ ಒಂದೇ ಸರಿ ಈ ತರನಾಗಿ ರೆಸ್ಕ್ಯೂ ಮಾಡೋದ್ರಿಂದ ನಮ್ಗೇನಪ್ಪ ಅಂದ್ರೆ ಈ ನ್ಯಾಯಾಂಗ ಪಾರದರ್ಶಕ ಏನಿದೆಯಲ್ಲ ಅದ್ರ ಮೇಲೆ ನಮ್ಗೇನಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಕ್ವಶನ್ ಅನ್ನ ಮಾಡಬಹುದಾ, ನ್ಯಾಯಾಂಗ ಪಾರದರ್ಶಕ ಅನ್ನೋದ್ರ ಮೇಲೆ ನಾವು ಕ್ವಶನ್ ಅನ್ನ ಮಾಡಬಹುದಾ. ವಾಟ್ ಆರ್ ದ ರೂಲ್ಸ್ ಹ್ಯಾಸ್ ದ ಸುಪ್ರೀಂ ಕೋರ್ಟ್ ಫಾರ್ಮುಲೇಟೆಡ್ ಇನ್ ದ ಪಾಸ್ಟ್ ಆನ್ ರೆಸ್ಕ್ಯೂಸ್? ಅಂದ್ರೆ ನೋಡ್ರಿ, ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಈ ತರನಾಗಿ ರೆಸ್ಕ್ಯೂ ಅನ್ನ ಮಾಡೋದ್ರ ಬಗ್ಗೆ ಏನೆಲ್ಲ ಕಾನೂನುಗಳನ್ನ ಮಾಡಿದೆ. ಹೌ ಡು ದ ಅದರ್ ಕಂಟ್ರೀಸ್ ಡೀಲ್ ವಿತ್ ದ ರೆಸ್ಕ್ಯೂಯಲ್ಸ್ ಅಂಡ್ ಜುಡಿಷಿಯಲ್ ಬಯಾಸ್? ಅಂದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಯಾವ ತರನಾಗಿ ಈ ರೆಸ್ಕ್ಯೂ ಮೇಲೆ ಮತ್ತೆ ಜುಡಿಷಿಯಲ್ ಬಯಾಸ್ ಅಂದ್ರೆ ಈಗ ನೋಡ್ರಿ, ನ್ಯಾಯಾಂಗದಲ್ಲಿ ಒಂದ್ ಕಡೆ ವಾದ ಮಾಡೋದಿರುತ್ತಲ್ಲ ಅಥವಾ ಒಂದ್ ಕಡೆ ಜಜ್ಮೆಂಟ್ ಕೊಡೋದಿರುತ್ತಲ್ಲ, ಅದನ್ನ ಯಾವ ತರನಾಗಿ ಏನಪ್ಪ ಅಂದ್ರೆ ರೂಲ್ಸ್ ಅನ್ನ ಮಾಡಿದೆ, ಕಾನೂನುಗಳನ್ನ ಮಾಡಿದೆ ಅನ್ನೋದನ್ನ ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಕಳೆದ ವಾರ ನೋಡ್ರಿ, ಸುಪ್ರೀಂ ಕೋರ್ಟ್ ನ ಜಡ್ಜ್ ಆದಂತ ಎಂ ಆರ್ ಶಾ ಅವ್ರು ಏನಪ್ಪ ಅಂದ್ರೆ ರೆಸ್ಕ್ಯೂ ಅನ್ನ ಮಾಡ್ಕೊಳಕ್ ಹೋಗಲ್ಲ, ಅಂದ್ರೆ ಅವ್ರೊಂದು ಕೇಸ್ ಅನ್ನ ಹೇರ್ ಮಾಡ್ತಿರ್ತಾರೆ, ಅದರಿಂದ ರೆಸ್ಕ್ಯೂ ಆಗ್ರಿ ಅಂತ ಹೇಳ್ತಾರೆ. ಬಟ್ ಅವರು ಅದನ್ನ ರೆಸ್ಕ್ಯೂ ಮಾಡ್ಕೊಳ್ಳಲ್ಲ. ಸೊ ನೋಡ್ರಿ, ಈ ಕೇಸ್ ಅನ್ನ ಏನಪ್ಪಾ ಅಂದ್ರೆ ಇಂಡಿಯನ್ ಪೊಲೀಸ್ ಆಫೀಸರ್ಸ್ ಆದಂತ ಸಂಜಯ ಭಟ್ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಅಡಿಷನಲ್ ಎವಿಡೆನ್ಸ್ ಆಗಿ, ಅಂದ್ರೆ ನೋಡ್ರಿ 1990 ಏನಪ್ಪಾ ಅಂದ್ರೆ ಈ ಒಂದು ಗುಜರಾತ್ ಹೈಕೋರ್ಟ್ ಏನ್ ಮಾಡಿರುತ್ತೆ ಅಂದ್ರೆ ಅವ್ರಿಗೆ ಒಂದು ಶಿಕ್ಷಣ ಕೊಟ್ಟಿರುತ್ತೆ. ಯಾವುದಕ್ಕೋಸ್ಕರ ಶಿಕ್ಷೆ ಕೊಟ್ಟಿರುತ್ತಪ್ಪ ಅಂದ್ರೆ ಒಂದು ಕಸ್ಟೋಡಿಯಲ್ ಡೆತ್ ಆಗಿರುತ್ತೆ, ಅದಕ್ಕೆ ಜವಾಬ್ದಾರಿಯಾಗಿ ಇವರಿಗೆ ಶಿಕ್ಷಣ ಒದಗಿ ವಿಧಿಸಿರ್ತಾರೆ. ಆ ಒಂದು ಶಿಕ್ಷಣ ಏನ್ ವಿಧಿಸಿರ್ತಾರಲ್ಲ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಮನವಿನ ಹಾಕಿರ್ತಾರೆ. ಸೊ ನೋಡ್ರಿ, ಭಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈಗೇನು ನಮಗೆ ಗುಜರಾತ್ ಹೈಕೋರ್ಟ್ ಅಲ್ಲಿ ತೀರ್ಪು ಕೊಟ್ಟಿದ್ರಲ್ಲ, ಆ ತೀರ್ಪನ್ನ ಕೊಟ್ಟಾಗ ಯಾರಿದ್ರಪ್ಪ ಅಂದ್ರೆ ಮಿಸ್ಟರ್ ಶಾ ಅವರು ಅಲ್ಲಿ ನ್ಯಾಯಾಧೀಶರಾಗಿದ್ರು. ಹಾಗಾಗಿ ಅವ್ರು ಏನ್ ಮಾಡ್ಬೇಕಂದ್ರೆ ಈ ಒಂದು ತೀರ್ಪಿನ ಅಂದ್ರೆ ಶಾ ಅವರು ಕೊಟ್ಟಂತ ತೀರ್ಪಿನ ವಿರುದ್ಧವೇ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಮನವಿಯನ್ನ ಹಾಕಿರೋದ್ರಿಂದ ಅವರು ಆ ಕೇಸಿಂದ ರೆಸ್ಕ್ಯೂ ಆಗ್ಬೇಕು ಅಥವಾ ಆ ಒಂದು ತನಿಖೆಯನ್ನ ಮಾಡಬಹುದು ಅಥವಾ ನ್ಯಾಯಾಂಗ ತನಿಖೆಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ, ಅಥವಾ ಅವರು ಮನವಿಯನ್ನ ಸ್ವೀಕರಿಸಬಾರ್ದು, ಆ ಪೀಠದಲ್ಲಿ ಕೂಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ, ಜಸ್ಟಿಸ್ ಶಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಪಾಸ್ ಮಾಡಿದ್ರು ಸಹ ಏನಪ್ಪಾ ಅಂದ್ರೆ ಈ ತರನಾಗಿ ಮನವಿಗಳನ್ನ ಮಾಡೋದೇನಾಗತ್ತಪ್ಪ ಅಂದ್ರೆ ಬೆಂಚ್ ಹಟ್ಟಿಂಗ್, ಅಂದ್ರೆ ಈಗ ನಾವೇನ್ ಪೀಠವನ್ನ ಮಾಡಿರ್ತೀವಲ್ಲ ಆ ಪೀಠಕ್ಕೆ ನೀವೇನಪ್ಪ ಅಂದ್ರೆ ದೋಹ ಬಗ್ದಂಗ್ ಆಗತ್ತೆ ಅಂತ ಹೇಳಿದ್ರು. ಇದ್ರ ಜೊತೆಗೆ ನೋಡ್ರಿ, ಡಿ ವೈ ಚಂದ್ರಚೂಡ್ ಅವ್ರಿಗೆ ಏನಪ್ಪಾ ಅಂದ್ರೆ ಕೆಲವು ಕೆಳದಿನಗಳಿಂದ, ಅಂದ್ರೆ ಈಗ ಚಂದ್ರಚೂಡ್ ಅವ್ರು ಏನಾಗಿದ್ರು ಅಂದ್ರೆ ಭಾರತದ ಮುಖ್ಯ ನ್ಯಾಯಾಧೀಶರ್ ಆಗಿದ್ರಲ್ಲ, ಅವರಿಗೂ ಕೂಡ ಒಂದು ಅಪ್ಲಿಕೇಶನ್ಸ್ ಬಂದಿತ್ತು ಏನಪ್ಪಾ ಅಂದ್ರೆ ನೀವು ಸೇಮ್ ಸೆಕ್ಸ್ ಮ್ಯಾರೇಜಸ್ ಏನಿದೆ ಅದರ ಹಿಯರಿಂಗ್ ಅನ್ನ ಮಾಡ್ಬೇಡ್ರಿ, ಅಂದ್ರೆ ಈ ಒಂದು ತನಿಖೆ ಏನಿದೆ ಅಥವಾ ಇದನ್ನ ಏನು ನೀವು ಸೇಮ್ ಸೆಕ್ಸ್ ಮ್ಯಾರೇಜಸ್ ಹಿಯರಿಂಗ್ ಮಾಡ್ತಿರಲ್ಲ ಆ ಬೆಂಚ್ ಇಂದ ನೀವು ರೆಸ್ಕ್ಯೂ ಆಗ್ರಿ ಅಂತ ಹೇಳಿದ್ರು. ಅಲ್ಲೂ ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ಡಿ ವೈ ಚಂದ್ರಚೂಡ್ ಅವರು ಅದನ್ನ ತಳ್ಳಿ ಹಾಕಿದ್ರು. ಹಾಗಾದ್ರೆ ನ್ಯಾಯಾಧೀಶರು ಯಾಕೆ ಈ ತರನಾಗಿ ರೆಸ್ಕ್ಯೂ ಅನ್ನ ಮಾಡ್ತಾರೆ ಅಂತಂದ್ರೆ, ನೋಡ್ರಿ ಯಾವಾಗಾದ್ರೂ ಪೊಟೆನ್ಶಿಯಲ್ ಕಾನ್ಫ್ಲಿಕ್ಟ್ ಬಂದಿದ್ರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈಗ ಒಂದು ಕೇಸ್ ಅನ್ನ ಹಾಕಿರ್ತಾರೆ ಅಲ್ಲಿ ಏನಾದ್ರೂ ಕಾನ್ಫ್ಲಿಕ್ಟ್ ಬಂದ್ರೆ ಎಸ್ಪೆಷಲಿ ನೋಡ್ರಿ ಆಗ ಏನ್ ಮಾಡ್ತಾರೆ ಅಂದ್ರೆ ನ್ಯಾಯಾಧೀಶರು ತಮ್ಮ ಏನು ಹಿಯರಿಂಗ್ ಇರುತ್ತಲ್ಲ ಅದರಿಂದ ರೆಸ್ಕ್ಯೂ ಆಗ್ತಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಏನ್ ಅನಿಸ್ಬಾರ್ದು ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ನೋಡ್ರಿ ಒಂದು ನ್ಯಾಯಾಂಗದ ತೀರ್ಪನ್ನ ಕೊಡ್ಬೇಕಾದ್ರೆ ಅದು ಬಯಸ್ಡ್ ಆಗಿದೆ, ಒನ್ ಸೈಡೆಡ್ ಆಗಿದೆ ಅನ್ಸ್ಕೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ರೆಸ್ಕ್ಯೂ ಆಗ್ತಾರೆ. ಇದು ಯಾವಾಗ ಆಗುತ್ತೆ ಅಂದ್ರೆ ನೋಡ್ರಿ ಈ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಯಾವಾಗ ಬರುತ್ತಂದ್ರೆ, ಈ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈಗ ಯಾರಾದ್ರೂ ಈ ಒಂದು ಲಿಟಿಗೆಂಟ್ ಇರ್ತಾರೆ ಅಥವಾ ಈಗ ನೋಡ್ರಿ ಯಾರಾದ್ರೂ ಮನವಿ ಹಾಕಿರ್ತಾರಲ್ಲ ಆ ಮನವಿ ಕಂಪನಿಯಲ್ಲಿ ಜಡ್ಜ್ ಏನಾದ್ರೂ ಶೇರ್ ಅನ್ನ ಹೊಂದಿದ್ರೆ ಅಥವಾ ಈ ತೀರ್ಪನ್ನ ಕೊಡೋದಕ್ಕಿಂತ ಮುಂಚೆ ಅಥವಾ ಈ ಒಂದು ಪೀಠದ ಮೇಲೆ ಕೊಡೋದಕ್ಕಿಂತ ಮುಂಚೆ ಕೇಸನ್ನ ಹಿಯರಿಂಗ್ ಮಾಡೋದಕ್ಕಿಂತ ಮುಂಚೆ ಆ ಒಂದು ವ್ಯಕ್ತಿಯ ಜೊತೆಗೆ ಅಥವಾ ಆ ಒಂದು ಸಂಸ್ಥೆಯ ಜೊತೆಗೆ ಅವರೇನಾದ್ರೂ ಪರ್ಸನಲ್ ಅಸೋಸಿಯೇಷನ್ ಹೊಂದಿದ್ರೆ, ಇನ್ನೂ ಒಂದೇನಪ್ಪ ಅಂದ್ರೆ ಇನ್ ಕೇಸ್ ನೋಡ್ರಿ ಈಗ ಸುಪ್ರೀಂ ಕೋರ್ಟ್ಗೆ ಜಡ್ಜಸ್ ಬರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಹೈಕೋರ್ಟ್ ಇಂದ ಅವ್ರನ್ನ ನಾವೇನ್ ಮಾಡಿರ್ತಾರೆ ಅಂದ್ರೆ ಪ್ರಮೋಷನ್ ಮಾಡಿ ಸುಪ್ರೀಂ ಕೋರ್ಟ್ಗೆ ತಗೊಂಬಂದಿರ್ತಾರೆ. ಈಗ ನೋಡ್ರಿ ಹೈಕೋರ್ಟ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ನ್ಯಾಯಾಧೀಶರು ಒಂದು ತೀರ್ಪನ್ನ ಕೊಟ್ಟಿರ್ತಾರೆ, ಅದೇ ತೀರ್ಪಿನ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ಸ್ ಹಾಕಿದಾಗ ಮನವಿಯನ್ನ ಮಾಡಿದಾಗ ಆ ಬೆಂಚಿನ ಮೇಲೆ ಕೂಡುವಂತ ಒಂದು ಕಾನ್ಫ್ಲಿಕ್ಟ್ ಆಗುತ್ತೆ. ಅಂದ್ರೆ ಈಗ ನೋಡ್ರಿ ಒಬ್ರು ನ್ಯಾಯಾಧೀಶದಾರ ಏನಪ್ಪ ಅಂದ್ರೆ ಕರ್ನಾಟಕದ ಹೈಕೋರ್ಟ್ನಲ್ಲಿ ಏನಾಗಿರ್ತಾರೆ ಅಂದ್ರೆ ನ್ಯಾಯಾಧೀಶರಾಗಿರ್ತಾರೆ, ಇವರು ಒಂದು ತೀರ್ಪನ್ನ ಕೊಟ್ಟಿರ್ತಾರೆ ಎ ಬಿ ಸಿ ಅನ್ನೋ ತೀರ್ಪು, ಈ ತೀರ್ಪಿನ ವಿರುದ್ಧವಾಗಿ ಮತ್ತೆ ನಾವು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ಈ ಎ ಬಿ ಸಿ ತೀರ್ಪಿನ ಪರವಾಗಿ ಅಥವಾ ಈ ಎ ಬಿ ಸಿ ತೀರ್ಪನ್ನ ಕೇಳೋದಕ್ಕೆ ನೋಡ್ರಿ ಕರ್ನಾಟಕದ
ಹೈಕೋರ್ಟ್ ನಿಂದ ಪ್ರಮೋಷನ್ ಆದಂತ ನ್ಯಾಯಾಧೀಶರೇ ಬಂದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಅವರು ಕೊಟ್ಟಂತ ಜಡ್ಜ್ಮೆಂಟಿನ ವಿರುದ್ಧ ಅಥವಾ ನ್ಯಾಯಾಂಗದ ವಿರುದ್ಧನೇ ಅವರು ಮತ್ತೆ ಏನಪ್ಪ ಅಂದ್ರೆ ಹಿಯರಿಂಗ್ ಅನ್ನ ಮಾಡಬೇಕಾಗುತ್ತೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅದು ಜುಡಿಷಿಯರಿ ಟ್ರಾನ್ಸ್ಪರೆಂಟ್ ಆಗಿಲ್ಲ, ಅಂದ್ರೆ ಅದು ಪಾರದರ್ಶಕವಾಗಿಲ್ಲ ಅನ್ಸ್ತಾ ಹೋಗುತ್ತೆ. ಅಂತ ಕೇಸಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರೆಸ್ಕ್ಯೂ ಅನ್ನ ಮಾಡ್ಕೋತಾರೆ. ಈ ಒಂದು ಪ್ರಾಕ್ಟೀಸ್ ಏನಿದೆ ಇದೇನಪ್ಪ ಅಂದ್ರೆ ಕಾರ್ಡಿನಲ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಆಮೇಲೆ ನೋಡ್ರಿ ಇದು ಡ್ಯೂ ಪ್ರೋಸೆಸ್ ಆಫ್ ಲಾ ದಲ್ಲಿ ಬಂದಿದೆ, ಅಂದ್ರೆ ನೋ ಪರ್ಸನ್ ಶಾಲ್ ಬಿ ದ ಜಡ್ಜ್ ಆಫ್ ಹಿಸ್ ಓನ್ ಕೇಸ್. ಅಂದ್ರೆ ನೋಡ್ರಿ ಯಾವುದೇ ಒಂದು ನ್ಯಾಯಾಧೀಶರು ಏನಪ್ಪ ಅಂದ್ರೆ ಅವರ ಒಂದು ವಿರುದ್ಧ ಏನ್ ಕೇಸ್ ಹಾಕಿರ್ತಾರಲ್ಲ ಅದ್ರ ವಿರುದ್ಧವಾಗಿ ಅವ್ರು ಏನಾಗಿರಬಾರ್ದು ಅಂದ್ರೆ ನ್ಯಾಯಾಧೀಶ ಸ್ಥಾನದಲ್ಲಿ ಕೂತ್ಕೋಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ರು ನ್ಯಾಯಾಧೀಶರ ವಿರುದ್ಧ ಒಂದೇನಾದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ರೆ ಆ ಅರ್ಜಿಯನ್ನು ಅದೇ ನ್ಯಾಯಾಧೀಶರು ವಿಚಾರಣೆಯನ್ನ ಮಾಡಬಾರ್ದು. ಇನ್ನೊಂದು ಪ್ರಿನ್ಸಿಪಲ್ ಏನ್ ಹೇಳುತ್ತಪ್ಪ ಅಂದ್ರೆ ನಾವು ನ್ಯಾಯಾಂಗವನ್ನ ಜಸ್ಟ್ ಮಾಡೋದಲ್ಲ, ಬದಲಾಗಿ ಅದನ್ನೇನಪ್ಪ ಅಂದ್ರೆ ನ್ಯಾಯಾಂಗ ಆಗ್ತಾ ಇರೋದನ್ನ ನಾವು ನೋಡ್ಬೇಕಂತ ಹೇಳ್ತಿದ್ದಾರೆ. ಜಸ್ಟಿಸ್ ಮಸ್ಟ್ ನಾಟ್ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್. ಅಂದ್ರೆ ಈಗ ನೋಡ್ರಿ ನ್ಯಾಯಾಂಗ ಏನಾಗ್ತಿದೆ ಅಥವಾ ನ್ಯಾಯಾಧೀಶರು ಏನ್ ತೀರ್ಪನ್ನ ಕೊಡ್ತಿದ್ರಲ್ಲ ಅದು ಆಗ್ತಾನೆ ಇರಬೇಕು, ಅದನ್ನ ಬರೀ ಆಗದ್ ಮಾತ್ರ ಅಲ್ಲ ಅದನ್ನ ನಾವು ನೋಡ್ತಾ ನೋಡ್ತಾನು ಕೂಡ ಆಗ್ಬೇಕು. ಅಂದ್ರೆ ಇನ್ನೊಬ್ರು ಕೂಡ ಏನಪ್ಪ ಅಂದ್ರೆ ಅದಕ್ಕೆ ಅವಕಾಶವನ್ನ ಕೊಡ್ಬೇಕಂತ ಹೇಳಿ 1924 ನೋಡ್ರಿ ಆಗ ಇರುವಂತ ಲಾರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಗ್ಲೆಂಡ್ ಅವರು ಏನಪ್ಪ ಅಂದ್ರೆ ತೀರ್ಪನ್ನ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ನೋಡ್ರಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿರ್ಬೋದು ಅಥವಾ ನ್ಯಾಯಾಧೀಶರು ತಮ್ಮ ಒಂದು ಓತ್ ಅನ್ನ ತೆಗೆದುಕೊಳ್ಬೇಕಾರೆ ಏನಂತ ಹೇಳ್ತಾರಪ್ಪ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ ನಾವು ನೋಡ್ರಿ ನಮ್ಮ ಕರ್ತವ್ಯಗಳನ್ನ ಮಾಡ್ತೀವಿ ಯಾವುದೇ ತರನಂತ ಭಯ ಇಲ್ಲದೆ ಮತ್ತೆ ಯಾರಿಗೂ ಏನಪ್ಪ ಅಂದ್ರೆ ಫೇವರ್ ಇಲ್ಲದೆ ಜೊತೆಗೆ ಏನಪ್ಪ ಅಂದ್ರೆ ಯಾರ ಜೊತೆಗೂ ಅಫೆಕ್ಷನ್ಸ್ ಇಲ್ಲದೆ ಮತ್ತೆ ಯಾವುದೇ ತರನಂತ ಇಲ್ ವಿಲ್ ಇಲ್ಲದೆ ಅಂದ್ರೆ ಯಾವುದೇ ತರನಂತ ನಮ್ಮ ಏನಪ್ಪ ಅಂದ್ರೆ ದುಷ್ಪರಿಣಾಮವಿಲ್ಲದೆ ನಾವು ನಮ್ಮ ಕರ್ತವ್ಯಗಳನ್ನ ನಿಭಾಯಿಸ್ತೀವಿ ಅಂತ ಹೇಳಿ ಏನು ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ ಅದು ಕೂಡ ಏನಪ್ಪ ಅಂದ್ರೆ ಮೂರನೇ ಅನುಸೂಚಿ, ಸಂವಿಧಾನದ ಮೂರನೇ ಅನುಸೂಚಿ ಪ್ರಕಾರ. ಇದ್ರ ಜೊತೆಗೆ ನೋಡ್ರಿ ಜುಡಿಷಿಯಲ್ ಲೈಫ್ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ವ್ಯಾಲ್ಯೂಸ್ ಇದೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಯಾವ್ದಾದ್ರು ಕೇಸ್ ಅನ್ನ ಡಿಸೈಡ್ ಮಾಡ್ಬೇಕಾದ್ರೆ ನೋಡ್ರಿ ಅಲ್ಲಿನ ನ್ಯಾಯಾಧೀಶರು ಏನಪ್ಪ ಅಂದ್ರೆ ಆ ಒಂದು ಕೇಸ್ ಅಲ್ಲಿ ಏನಪ್ಪ ಅಂದ್ರೆ ಸ್ಮಾಲ್ ಎಂಟಿಟಿನೂ ಕೂಡ ಹೊಂದಿರಬಾರ್ದು. ಅಂದ್ರೆ ಈಗ ಒಬ್ಬ ನ್ಯಾಯಾಧೀಶರಿಗೆ ನಾವು ಒಂದು ಕೇಸ್ ಅನ್ನ ವಹಿಸ್ತೀವಿ ಅಂದ್ರೆ ಆ ಕೇಸ್ ನಲ್ಲಿ ಅವ್ರದ್ದು ಯಾವುದೇ ತರನ ಅಂತ ಹಿತಾಸಕ್ತಿ ಇರಬಾರ್ದು, ಒಂದು ಸಣ್ಣ ಹಿತಾಸಕ್ತಿ ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಇನ್ ಕೇಸ್ ಇದ್ರೆ ನೋಡ್ರಿ ಅಪೋಸಿಷನ್ ಪಾರ್ಟಿ ಏನಿರುತ್ತಲ್ಲ ಅಥವಾ ಕನ್ಸರ್ನ್ ಪಾರ್ಟೀಸ್ ಅವ್ರು ಯಾವುದೇ ತರನ ಅಂತ ಅಬ್ಜೆಕ್ಷನ್ಸ್ ಇಲ್ಲ ಅಂದ್ರೆ ಮಾತ್ರ, ಅಂದ್ರೆ ಯಾವುದೇ ತರನ ಅಂತ ವಿರೋಧವಿಲ್ಲ ಅಂದ್ರೆ ಮಾತ್ರ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಜಡ್ಜಸ್ ಗೆ ಆ ಒಂದು ಕೇಸ್ ಅನ್ನ ಹೇರ್ ಮಾಡಕ್ಕೆ ಬಿಡ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟಿನ ಒಂದು ಪ್ರಿನ್ಸಿಪಲ್ಸ್ ಪ್ರಕಾರ ಏನಪ್ಪ ಅಂದ್ರೆ ಯಾರ್ದಾದ್ರೂ ಸ್ವಲ್ಪ ಎಂಟಿಟಿ ಇದ್ರೂ ಕೂಡ ಅಂದ್ರೆ ಕನ್ಸರ್ನ್ ಪಾರ್ಟೀಸ್ ಜೊತೆಗೆ ಏನಾದ್ರೂ ಎಂಟಿಟೀಸ್ ಇದ್ರೆ ಅವ್ರು ಹಿಯರಿಂಗ್ ಮಾಡುವಂತ ಕೇಸಸ್ ಅಲ್ಲಿ ಚೂರ್ ಎಂಟಿಟೀಸ್ ಇದ್ರು ಕೂಡ ಏನಪ್ಪ ಅಂದ್ರೆ ಅವರು ಆ ಕೇಸ್ ಅನ್ನ ಹಿಯರಿಂಗ್ ಮಾಡಬಾರ್ದು ಮತ್ತೆ ಆ ಕೇಸ್ ಮೇಲೆ ಅವರು ಪ್ರಿಸೈಡ್ ಆಗಬಾರ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಈ ರೆಸ್ಕ್ಯೂವಲ್ ಪ್ರೊಸೀಜರ್ ಯಾವ ತರನಾಗಿರುತ್ತೆ ಅಂದ್ರೆ ನೋಡ್ರಿ ರೆಸ್ಕ್ಯೂವಲ್ ಕೂಡ ಎರಡು ತರನಾಗಿದೆ, ಒಂದು ಆಟೋಮೆಟಿಕ್ ರೆಸ್ಕ್ಯೂವಲ್, ಇನ್ನೊಂದೇನಪ್ಪ ಅಂದ್ರೆ ಕನ್ಸರ್ನ್ ಪಾರ್ಟೀಸ್ ಅಬ್ಜೆಕ್ಷನ್ ರೈಸ್ ಮಾಡಿದಾಗ. ಆಟೋಮೆಟಿಕ್ ರೆಸ್ಕ್ಯೂವಲ್ ಆಗ ಏನಪ್ಪ ಅಂದ್ರೆ ಅಲ್ಲಿನ ನ್ಯಾಯಾಧೀಶರು ಏನ್ ಮಾಡ್ತಾರೆ ಅಂದ್ರೆ ಆ ಕೇಸಿಂದ ವಿತ್ಡ್ರಾ ಮಾಡ್ಕೊಂಡು ರೆಸ್ಕ್ಯೂವಲ್ ಅನ್ನ ಮಾಡ್ತಾರೆ. ಎರಡನೇ ಕೇಸ್ ಅಲ್ಲಿ ನೋಡ್ರಿ ಯಾರು ಒಂದು ಪಾರ್ಟೀಸ್ ಇರ್ತಾರೆ ಅಂದ್ರೆ ಈಗ ನೋಡ್ರಿ ಯಾರು ಒಂದು ಆ ಮನವಿನ ಹಾಕಿರ್ತಾರಲ್ಲ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಅಬ್ಜೆಕ್ಷನ್ಸ್ ನ ರೈಸ್ ಮಾಡ್ತಾರೆ ಅಥವಾ ಕೆಲವೊಂದಿಷ್ಟು ವಿರೋಧಗಳನ್ನ ರೈಸ್ ಮಾಡ್ತಾರೆ. ಏನಂತ ಹೈಲೈಟ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ವಿರೋಧವನ್ನ ಹೇಳ್ಬೇಕಾರೆ ಈಗ ಈ ಒಂದು ನ್ಯಾಯಾಧೀಶರು ಈ ಒಂದು ಪೀಠದ ಮೇಲೆ ಕೂತ್ಕೊಂಡು ನ್ಯಾಯಾಧೀಕರಣವನ್ನ ಮಾಡಿದ್ರೆ ನಮಗೇನಪ್ಪ ಅಂದ್ರೆ ಬಯಾಸ್ಡ್ ಜಡ್ಜ್ಮೆಂಟ್ ಸಿಗುತ್ತೆ, ಅಂದ್ರೆ ಒನ್ ಸೈಡ್ ಬಯಾಸ್ಡ್ ಆಗಿ ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ ಮತ್ತೆ ಪರ್ಸನಲ್ ಇಂಟ್ರೆಸ್ಟ್ ಆಫ್ ಜಡ್ಜಸ್ ಒಳಗೂ ಇದೆ. ಅಂದ್ರೆ ಜಡ್ಜಿನ ಒಂದು ಪರ್ಸನಲ್ ಇಂಟ್ರೆಸ್ಟ್ ಒಳಗೂ ಕೂಡ ಈ ಕೇಸ್ ಇದೆ ಅಂತ ಹೇಳಿದಾಗ ಆ ಒಂದು ಜಡ್ಜಸ್ ಏನ್ ಮಾಡ್ತಾರಪ್ಪ ಅಂದ್ರೆ ರೆಸ್ಕ್ಯೂ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ ರೆಸ್ಕ್ಯೂಯಲ್ ಡಿಸಿಷನ್ ಏನಿದೆಲ್ಲ ಇದು ಯಾರ ಮೇಲೆ ಇರುತ್ತಪ್ಪ ಅಂದ್ರೆ ಸೋಲಿ ಅಂದ್ರೆ ಯಾರ ನ್ಯಾಯಾಧೀಶರು ರೆಸ್ಕ್ಯೂ ಅನ್ನ ಮಾಡ್ಕೋಬೇಕಂತಾರಲ್ಲ ಅವ್ರ ಮೇಲೆ ಮಾತ್ರ ಇರುತ್ತೆ. ಅದು ಅವರ ಕಾನ್ಸಿಯಸ್ ಅಂದ್ರೆ ಪ್ರಜ್ಞಾಪೂರ್ವಕತೆ ಮತ್ತೆ ಅವರ ವಿವೇಚನೆಗೆ ಬಿಟ್ಟಿರುತ್ತೆ. ಅವ್ರ ಏನ್ ಮಾಡ್ಬೋದಪ್ಪ ಅಂದ್ರೆ ರೆಸ್ಕ್ಯೂನಾದ್ರೂ ಮಾಡ್ಕೋಬಹುದು, ಮಾಡ್ಕೊಳ್ದೇನು ಕೂಡ ಇರಬಹುದು. ಆಮೇಲೆ ನೋಡ್ರಿ ಕೆಲವೊಂದಿಷ್ಟು ಕಡೆ ಏನಪ್ಪ ಅಂದ್ರೆ ಜಡ್ಜಸ್ ಗೆ ಯಾವುದೇ ತರನಂತ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇಲ್ಲದೆ ಇದ್ರು ಕೂಡ ಏನಪ್ಪ ಅಂದ್ರೆ ರೆಸ್ಕ್ಯೂ ಅನ್ನ ಮಾಡ್ತಾರೆ. ಯಾಕಂದ್ರೆ ಅಂತ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತಂದ್ರೆ ಸುಮ್ನೆ ನಾವು ಕಾಂಟ್ರವರ್ಸಿಗೆ ಬರೋದ್ ಬೇಡ ಅಂತೇಳಿ ರೆಸ್ಕ್ಯೂ ಅನ್ನ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಇನ್ಸಿಡೆಂಟ್ಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಜಡ್ಜಸ್ ರೆಸ್ಕ್ಯೂ ಅನ್ನ ಮಾಡೋದಿಲ್ಲ. ಇನ್ ಕೇಸ್ ನೋಡ್ರಿ ಅಲ್ಲಿ ರೆಸ್ಕ್ಯೂ ಮಾಡ ಅಂತ ಹೇಳಿದ್ರು ಕೂಡ ಅವ್ರ ಏನಪ್ಪ ಅಂದ್ರೆ ರೆಸ್ಕ್ಯೂ ಅನ್ನ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ 2019 ನೋಡ್ರಿ ಆಗಿನ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದಂತ ರಂಜನ್ ಗೊಗೋಯ್ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಅಸ್ಸಾಂ ಡಿಟೆನ್ಷನ್ ಸೆಂಟರ್ಸ್ ಒಳಗಿನ ಕೇಸ್ ಒಳಗೆ ಅವರು ಹಿಯರಿಂಗ್ ಅನ್ನ ಮಾಡುವಾಗ ನೀವು ರೆಸ್ಕ್ಯೂ ಅನ್ನ ಮಾಡ್ರಿ, ಯಾಕಂದ್ರೆ ನೀವು ಕೆಲವೊಂದಿಷ್ಟು ಏನ ಮಾಡಿದ್ರ ಅಂದ್ರೆ ಈ ಕೇಸ್ ವಿರುದ್ಧವಾಗಿ ಓರಲ್ ರಿಮಾರ್ಕ್ಸ್ ಅನ್ನ ಕೊಟ್ಟಿದ್ರ ಅಂದ್ರೆ ಮಾತಾಡ್ಬೇಕಾದ್ರೆ ಅದ್ರ ವಿರುದ್ಧವಾಗಿ ಹೇಳಿದಿರ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಮಿಸ್ಟರ್ ಗೊಗೋಯ್ ಅಥವಾ ಆಗಿನ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಏನ್ ಹೇಳ್ತಾರೆ ಅಂದ್ರೆ ನಾನು ರೆಸ್ಕ್ಯೂ ಆಗಲ್ಲ, ಯಾಕಂದ್ರೆ ಈ ಒಂದು ಕೇಸ್ ಇಂದ ಏನಾಗಿದೆ ಅಂದ್ರೆ ನಮ್ಮ ಒಂದು ಸಂಸ್ಥೆ ಅಥವಾ ಈ ಒಂದು ಸುಪ್ರೀಂ ಕೋರ್ಟ್ ಅನ್ನೋ ಒಂದು ಕೋರ್ಟ್ಗೆ ಅಥವಾ ಇನ್ಸ್ಟಿಟ್ಯೂಷನ್ಗೆ ಏನಪ್ಪ ಅಂದ್ರೆ ಬಹಳಷ್ಟು ದೊಡ್ಡ ಪೊಟೆನ್ಶಿಯಲ್ ಡ್ಯಾಮೇಜ್ ಆಗೋದಿದೆ, ಹಾಗಾಗಿ ನಾನು ರೆಸ್ಕ್ಯೂ ಮಾಡಲ್ಲ ಅಂತ ಹೇಳ್ತಾರೆ. ಇನ್ ಕೇಸ್ ನೋಡ್ರಿ ಒಬ್ಬ ಜಡ್ಜಸ್ ಏನ ಒಬ್ಬ ಜಡ್ಜ್ ಏನಪ್ಪ ಅಂದ್ರೆ ಆ ಕೇಸ್ ವಿರುದ್ಧ ರೆಸ್ಕ್ಯೂ ಅನ್ನ ಮಾಡ್ಕೊಂಡ್ರೆ ಈಗ ಒಂದ್ ಕೇಸ್ ಅನ್ನ ಕೊಟ್ಟಿರ್ತಾರೆ ಅದ್ರ ವಿರುದ್ಧವಾಗಿ ಅಥವಾ
ಅದ ಆ ಒಂದು ಕೇಸಿಗೆ ಆಲ್ಟರ್ನೇಟಿವ್ ಆಗಿ ಯಾರು ಅಲಾಟ್ಮೆಂಟ್ ಅನ್ನ ಮಾಡ್ತಾರಪ್ಪ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಎಕ್ಸ್ ವೈ ಝಡ್ ಅನ್ನೋ ಒಂದು ಕೇಸ್ ಇರುತ್ತೆ, ಇದರಿಂದ ಸಮ್ ಎ ಬಿ ಅನ್ನೋ ಜಡ್ಜಸ್ ಏನಪ್ಪ ಅಂದ್ರೆ ರೆಸ್ಕ್ಯೂ ಆದ್ರೆ ಅಂದ್ರೆ ಈಗ ಈ ಕೇಸ್ ಅನ್ನ ಹಿಯರ್ ಮಾಡಕ್ ಏನ್ ಮಾಡ್ತಾರೆ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸಿ ಡಿ ಅನ್ನೋ ವ್ಯಕ್ತಿನ ನೇಮಕಾತಿ ಮಾಡ್ತಾರೆ. ಅಂದ್ರೆ ಆ ಕೇಸ್ಗೆ ಅಲಾಟ್ ಮಾಡುವಂತ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗಿರುತ್ತೆ, ಅಥವಾ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗಿಂತ ಹೈಕೋರ್ಟ್ ಆಗಿದ್ರೆ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ಭಾರತದಲ್ಲಿ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಈ ತರದ ರೆಸ್ಕ್ಯೂಗೆ ಯಾವುದೇ ತರನ ಅಂತ ರೂಲ್ಸ್ ಅನ್ನ ನಾವು ಮಾಡಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ನ ಕೆಲವೊಂದಿಷ್ಟು ಜಡ್ಜಸ್ ಏನಪ್ಪ ಅಂದ್ರೆ ಈ ಒಂದು ವಿಷಯದ ಮೇಲೆ ಏನಪ್ಪ ಅಂದ್ರೆ ಬಹಳಷ್ಟು ಸಲ ಏನ್ ಮಾಡಿದೆ ಅಂದ್ರೆ ತಮ್ಮ ತೀರ್ಪನ್ನ ಹೊರಡಿಸಿದಾವೆ. ಈ ತರನಾಗಿ ಅವ್ರು ರೆಸ್ಕ್ಯೂ ಆಗ್ತಾರಲ್ಲ, ಅದಕ್ಕೆ ಏನಾದ್ರೂ ಕಾರಣಗಳನ್ನ ಕೊಡ್ತಾರಂದ್ರೆ ನೋಡ್ರಿ, ಯಾವುದೇ ತರನಾಗಿ ಸ್ಟ್ಯಾಟ್ಯೂಟರಿ ರೂಲ್ಸ್ ಇರೋದ್ರಿಂದ ಮತ್ತೆ ಯಾವುದೇ ತರನಾಗಿ ಕಾನೂನುಗಳಿರೋದ್ರಿಂದ ಇಲ್ಲದೆ ಇರೋದ್ರಿಂದ ಇದೇನಪ್ಪ ಅಂದ್ರೆ ಈ ಕಾರಣಗಳನ್ನ ಕೊಡೋದೇನ್ ಏನ್ ಮಾಡಿರ್ತಾರೆ ಅಂದ್ರೆ ಜಡ್ಜಸ್ ಗೆ ಬಿಟ್ಟಿರ್ತಾರೆ. ಇಲ್ಲಿ ನೋಡ್ರಿ, ಕೆಲವೊಂದು ಕಡೆ ಜಡ್ಜಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಓರಲ್ ಆಗಿ ಅಂದ್ರೆ ಅವ್ರು ಮಾತಾಡ್ತಾನೆ ಹೇಳ್ಬಿಡ್ತಾರೆ ಇದಕ್ಕೆ ಕಾರಣಗಳೇನಂತೇಳಿ ಓಪನ್ ಕೋರ್ಟ್ ಅಲ್ಲಿ ಹೇಳಿದ್ರೆ, ಇನ್ನ ಕೆಲವೊಂದಿಷ್ಟು ಜಡ್ಜಸ್ ಏನಪ್ಪ ಅಂದ್ರೆ ರಿಟರ್ನ್ ಆರ್ಡರ್ ಅನ್ನ ಕೊಡ್ತಾರೆ, ಅಂದ್ರೆ ಅವರು ಪತ್ರದ ಮೂಲಕ ಆರ್ಡರ್ ಅನ್ನ ಕೊಡ್ತಾರೆ ಏನ್ ಕಾರಣಗಳಿಂದ ನಾನು ರೆಸ್ಕ್ಯೂ ಆಗ್ತಿದ್ದೀನಿ ಅಂತ. ಇನ್ನೂ ಕೆಲವೊಂದಿಷ್ಟು ರೀಸನ್ಸ್ ಅಲ್ಲಿ, ಇನ್ನೂ ಕೆಲವೊಂದಿಷ್ಟು ಕಂಡೀಷನ್ಸ್ ಅಲ್ಲಿ ಅಥವಾ ಕೇಸಸ್ ಅಲ್ಲಿ ನೋಡ್ರಿ, ಅವ್ರೇನ್ ಕಾರಣಗಳು ಕೊಟ್ಟಿರ್ತಾರಲ್ಲ ಅವು ತುಂಬಾ ಸ್ಪೆಕ್ಯುಲೇಟಿವ್ ಆಗಿರ್ತವೆ, ಅಂದ್ರೆ ಊಹಾಪೋಹಗಳಿಗೆ ಕಾರಣವಾಗಿರುತ್ತೆ. ಬಹಳಷ್ಟು ಸಲ ನೋಡ್ರಿ ಏನಾಗುತ್ತೆ ಅಂದ್ರೆ ಈ ಕಾರಣಗಳನ್ನ ಏನ್ ಕೊಡ್ತಾರಲ್ಲ ಅವುಗಳನ್ನ ಏನ್ ಮಾಡಲ್ಲಪ್ಪ ಅಂದ್ರೆ ಡಿಸ್ಕ್ಲೋಸ್ ಮಾಡಲ್ಲ, ಅಂದ್ರೆ ಸಾರ್ವಜನಿಕರಿಗೆ ಡಿಸ್ಕ್ಲೋಸ್ ಅನ್ನ ಮಾಡಲ್ಲ. ಈ ಕಾರಣಗಳನ್ನು ಓರಲ್ಲ ಕೊಟ್ರೆ ಪತ್ರಿಕೆಗಳಲ್ಲಿ ಬರುತ್ತೆ, ಬಟ್ ಓರಲ್ಲ ಕೊಡ್ಲಿಲ್ಲ ಅಂದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ, ಸಾರ್ವಜನಿಕರಿಗೆ ಹೇಳಲ್ಲ. ಅವಾಗ ನೋಡ್ರಿ ನ್ಯಾಯಾಂಗದ ಪಾರದರ್ಶಕ ಏನಿದೆಯಲ್ಲ ಆ ಪಾರದರ್ಶಕತೆ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ತೀಕ್ಷ್ಣವಾದ ಏನ್ ಮಾಡ್ತಾರೆ ಅಂದ್ರೆ ಟೀಕೆಗಳನ್ನ ಮಾಡ್ತಾರೆ. ಎಸ್ಪೆಷಲಿ ಯಾವಾಗ ಅಂದ್ರೆ ನೋಡ್ರಿ ಸೆನ್ಸಿಟಿವ್ ಕೇಸ್ ಇದ್ದಾಗ, ಬಹಳಷ್ಟು ಸೆನ್ಸಿಟಿವ್ ವಿಚಾರಗಳಿದ್ದಾಗ ಏನಪ್ಪಾ ಅಂದ್ರೆ ಬಹಳಷ್ಟು ಜಡ್ಜಸ್ ಏನಾದ್ರೂ ರೆಸ್ಕ್ಯೂ ಅಲ್ಲಿ ಮಾಡ್ಕೊಂಡ್ರೆ ಅಲ್ಲಿ ತೀಕ್ಷ್ಣವಾದ ಟೀಕೆಗಳಾಗುತ್ತೆ. ಕಳೆದ ವರ್ಷ ನೋಡ್ರಿ ಬಾಂಬೆ ಹೈಕೋರ್ಟ್, ಒಂದು ಬಾಂಬೆ ಹೈಕೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಜಡ್ಜಸ್ ರೆಸ್ಕ್ಯೂ ಆಗಿದ್ರು. ಎಸ್ಪೆಷಲಿ ಯಾವಾಗ ಅಂದ್ರೆ ಈ ಭೀಮಾ ಕೋರೆನ್ಗೌಂಡ್ ಕೇಸಸ್ ಏನಿದೆಯಲ್ಲ ಈ ಕೇಸಸ್ ಬಂದಾಗ ಅಲ್ಲಿದ್ದಂತ ಬಹಳಷ್ಟು ಜಡ್ಜಸ್ ರೆಸ್ಕ್ಯೂ ಆಗಿದ್ರು. ಅದೇ ತರ ನೋಡ್ರಿ ಈ ವರ್ಷ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಆದಂತ ಜಸ್ಟಿಸ್ ಎಂ ಬೇಲಾ ಎಂ ತ್ರಿವೇದಿ ಏನ್ ಮಾಡಿದ್ರಪ್ಪ ಅಂದ್ರೆ ಬಿಕೆಲೆ ಬಾನು ಪಿಲಾ ಏನಿದೆಯಲ್ಲ ಈ ಬಿಕೆಲೆ ಬಾನು ಪಿಲಾ ಹೇರ್ ಮಾಡ್ಬೇಕಾರೆ ಅಥವಾ ಅದನ್ನ ಕೇಳ್ಬೇಕಾರೆ ಏನ್ ಮಾಡಿದ್ರಪ್ಪ ಅಂದ್ರೆ ರೆಸ್ಕ್ಯೂ ಅನ್ನ ಮಾಡಿದ್ರು. ಜೊತೆಗೆ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಕಾರಣಗಳನ್ನು ಕೂಡ ಕೊಟ್ಟಿದ್ದಿಲ್ಲ. ಇದರಿಂದ ಏನಾಗಿತ್ತಪ್ಪ ಅಂದ್ರೆ ಜಸ್ಟಿಸ್ ತ್ರಿವೇದಿ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಕೇಸ್ ಅನ್ನ ಕೊಟ್ಟಿದ್ರು, ಅಲ್ಲ ಜಸ್ಟಿಸ್ ತ್ರಿವೇದಿ ಅವ್ರ ಮೇಲೆ ಏನಪ್ಪಾ ಅಂದ್ರೆ ಡೌಟ್ ಅನ್ನ ಹುಟ್ಟಿತ್ತು ಯಾಕೆ ಈ ತರನ ಮಾಡಿದ್ರು ಅಂತೇಳಿ. ಆಮೇಲೆ ನೋಡ್ರಿ ಕ್ಲಾರಿಫಿಕೇಶನ್ಸ್ ನು ಕೂಡ ಕೊಡ್ತಾರೆ. ಜಸ್ಟಿಸ್ ತ್ರಿವೇದಿ ಏನಾಗಿದ್ರಪ್ಪ ಅಂದ್ರೆ ಡೆಪ್ಯುಟೇಷನ್ಸ್ ಬೇಸ್ ಮೇಲೆ ಏನಾಗಿದ್ರು ಅಂದ್ರೆ ಲಾ ಸೆಕ್ರೆಟರಿ ಆಗಿದ್ರು. ಎಸ್ಪೆಷಲಿ ಗುಜರಾತ್ ಗವರ್ಮೆಂಟ್ 2004 ಆರ್ವರೆಗೂ ಅವರು ಗುಜರಾತ್ ನ ಗವರ್ಮೆಂಟ್ ಅಲ್ಲಿ ಲಾ ಸೆಕ್ರೆಟರಿ ಆಗಿ ಕೆಲಸವನ್ನ ಮಾಡಿದ್ರು. ಸೊ ನೋಡ್ರಿ ಈ ಬಿಕೆಲಿ ಬಾನು ಕೇಸಸ್ ಕೂಡ ಏನಪ್ಪಾ ಅಂದ್ರೆ ಗುಜರಾತ್ ನ ರಿಯೋಟ್ ಏನಾಗುತ್ತೆ 2004 ಆ ಒಂದು ರಿಯೋಟ್ ಅಲ್ಲಿ ಅಥವಾ ಆ ಒಂದು ದಂಗೆಯಲ್ಲಿ ಆದಂತ ಕೇಸ್ ಆಗಿದ್ರಿಂದ ಅವರು ಲಾ ಸೆಕ್ರೆಟರಿ ಆಗಿರೋದ್ರಿಂದ ಏನ್ ಮಾಡಿದ್ರು ಅಂದ್ರೆ ರೆಸ್ಕ್ಯೂ ಅನ್ನ ಮಾಡ್ಕೋತಾರೆ. ತಾನೇ ಲಾ ಸೆಕ್ರೆಟರಿ ಆದಾಗ ಆದಂತ ಕೇಸ್ಗಳ ವಿರುದ್ಧ ನಾನು ತನಿಖೆ ಮಾಡಬಾರದು ಅಥವಾ ಅದರ ವಿರುದ್ಧ ನಾನೇನಪ್ಪ ಅಂದ್ರೆ ಹಿಯರಿಂಗ್ ಅನ್ನ ಮಾಡಬಾರ್ದು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅಂದ್ರೆ ರೆಸ್ಕ್ಯೂ ಅನ್ನ ಮಾಡ್ಕೋತಾರೆ. ಅದೇ ತರ ನೋಡ್ರಿ 2015 ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ನ ಒಂದು ಜಜ್ಮೆಂಟ್ ಅಲ್ಲಿ ಎಸ್ಪೆಷಲಿ ಏನಪ್ಪಾ ಅಂದ್ರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಥವಾ ಎನ್ಜಾಕ್ ಅಂತ ಏನ್ ಕರಿತೀವಲ್ಲ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆಗಿನ ಮುಖ್ಯ ನ್ಯಾಯಮೂರ್ತಿಗಳಾದಂತ ಜಸ್ಟಿಸ್ ಜೆ ಎಸ್ ಕೆಹೇರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೆಸ್ಕ್ಯೂ ಅಲ್ಲಿ ಮಾಡ್ಕೊಂತಾರೆ. ಯಾಕೆ ರೆಸ್ಕ್ಯೂ ಅಲ್ಲಿ ಆಗ್ತಾರೆ ಅಂದ್ರೆ ನೋಡ್ರಿ ಆ ರೆಸ್ಕ್ಯೂ ಅಲ್ಲಿ ಅವ್ರ ಕಾರಣಗಳನ್ನೇ ಹೇಳ್ತಾರೆ, ನಾನೇನಪ್ಪ ಅಂದ್ರೆ ಕೊಲಿಜಿಯಂನ ಒಬ್ಬ ಸದಸ್ಯನಾಗಿದ್ದೀನಿ, ಹಾಗಾಗಿ ನಾನೇನಂದ್ರೆ ಎನ್ಜಾಕ್ ವಿರುದ್ಧವಾಗಿ ಅಥವಾ ಎನ್ಜಾಕ್ ವಿರುದ್ಧವಾಗಿ ನಾನೇನಪ್ಪ ಅಂದ್ರೆ ಕೇಸ್ ಅನ್ನ ಹೇರ್ ಮಾಡಬಾರ್ದು. ಯಾಕಂದ್ರೆ ನೋಡ್ರಿ ಎನ್ಜಾಕ್ ಅನ್ನೋದೇನಪ್ಪ ಅಂದ್ರೆ ಕೊಲಿಜಿಯಂ ಸಿಸ್ಟಮ್ ಅನ್ನ ರಿಪ್ಲೇಸ್ ಮಾಡಕ್ ಏನ್ ಬಂದಿತ್ತಲ್ಲ ಅದಕ್ಕೋಸ್ಕರ ನಾನು ಎನ್ಜಾಕಿನ ವಿರುದ್ಧವಾಗಿ ತನಿಖೆಯನ್ನ ಮಾಡಬಾರ್ದು ಅಥವಾ ಅದರ ಹಿಯರಿಂಗ್ ಅನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಜಸ್ಟಿಸ್ ಕುರಿಯನ್ ಜೋಸೆಫ್ ಅವ್ರು ಏನಂತ ಬರ್ತಾರೆ ಅಂದ್ರೆ ಆ ಜಡ್ಜ್ಮೆಂಟ್ ಅಲ್ಲಿ ಪ್ರತಿಯೊಬ್ಬ ಜಡ್ಜಿನ ಒಂದು ಏನಾಗಿರುತ್ತೆ ಅಂದ್ರೆ ಸಾಂವಿಧಾನಿಕ ಕರ್ತವ್ಯ ಆಗಿರುತ್ತೆ. ಯಾವುದಕ್ಕೋಸ್ಕರ ಅಂದ್ರೆ ಅವರು ತುಂಬಾ ಪಾರದರ್ಶಕವಾಗಿರೋದಕ್ಕೆ ಮತ್ತೆ ಅಕೌಂಟೇಬಲ್ ಆಗಿರೋದಕ್ಕೆ ಅವ್ರಿಗೇನಾಗಿರುತ್ತೆ ಅಂದ್ರೆ ಸಾಂವಿಧಾನಿಕ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನೋಡ್ರಿ ಯಾವಾಗ ಯಾವಾಗ ಅವರು ರೆಸ್ಕ್ಯೂ ಅಲ್ಲಿ ಮಾಡ್ತಾರಲ್ಲ ಅವಾಗವಾಗ ಅವ್ರೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಕಾರಣಗಳನ್ನ ಕೊಡಬೇಕಾಗತ್ತೆ. ಅವಾಗ ಮಾತ್ರ ಅವರಿಗೆ ಸಾಂವಿಧಾನಿಕ ಒಂದು ಕರ್ತವ್ಯವಾದಂತ ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಬರುತ್ತೆ ಅಂತ ಹೇಳಿ ಜಸ್ಟಿಸ್ ಎಂ ಕುರಿಯಪ್ಪ ಅವರು ಜೋಸೆಫ್ ಕುರಿಯನ್ ಅವರು ಏನಪ್ಪಾ ಅಂದ್ರೆ ತಮ್ಮ ಜಡ್ಜ್ಮೆಂಟ್ ಅಲ್ಲಿ ಬರೀತಾರೆ. ಇದಕ್ಕೆ ಕಾಂಟ್ರರಿ ಆಗಂಗ್ ನೋಡ್ರಿ ಜಸ್ಟಿಸ್ ಮದನ್ ಲೋಕೂರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈಗ ರೀಸನ್ ಕೊಡೋದೇನಿದೆ ರೆಸ್ಕ್ಯೂಗೆ ಅದೇನಪ್ಪ ಅಂದ್ರೆ ಅನ್ವಾರಂಟೆಡ್ ಆಗಿರುತ್ತೆ. ಆಮೇಲೆ ಏನಂದ್ರೆ ಆ ಸೀನಿಯರ್ ಬಗ್ಗೆ ಏನಪ್ಪಾ ಅಂದ್ರೆ ಅವರೇ ಹೇಳ್ಕೊಂಡಂಗ್ ಆಗತ್ತೆ ಅಂತ ಅವರು ಹೇಳ್ತಾರೆ. ಜೊತೆಗೆ ನೋಡ್ರಿ ರೀಸನಿಂಗ್ ಕೊಡೋದೇನಾಗುತ್ತೆ ಅಂದ್ರೆ ಪರ್ಸನಲ್ ಆಗಿರುತ್ತೆ, ಕೊಡಬದೇ ಇರ್ಬೋದು ಕೊಡದೇ ಇರ್ಬೋದು ಅನ್ನೋದು ಕೂಡ ಹೇಳ್ತಾರೆ. ಜೊತೆಗೆ ಅವ್ರೇನ್ ಹೇಳ್ತಾರೆ ಅಂದ್ರೆ ರೆಸ್ಕ್ಯೂ ಅಲ್ಲಿ ಮಾಡೋದೇನಿರುತ್ತಲ್ಲ ಅದೇನಾಗಿರುತ್ತೆ ಅಂದ್ರೆ ಸರ್ವಿವರಸ್ ಆಗಿರುತ್ತೆ, ಅಂದ್ರೆ ತುಂಬಾ
ಕ್ಷುಲ್ಲಕವಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ರೀಸನ್ ಕೊಡೋದು ಕೂಡ ಏನಪ್ಪ ಅಂದ್ರೆ ಈ ಒಂದು ಕ್ಷುಲ್ಲಕವಾಗಿರುತ್ತೆ ಅಂತ ಅವರು ಹೇಳ್ತಾರೆ. ಅದಾದ್ಮೇಲೆ ನೋಡ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಡೆಲ್ಲಿ ಹೈಕೋರ್ಟ್ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಒಂದು ತೀರ್ಪಲ್ಲಿ ಏನ್ ಹೇಳಿದ್ರು ಅಂದ್ರೆ ಯಾವ್ದೇ ಲಿಟ್ರಿಯಂಟ್ ಅಥವಾ ಥರ್ಡ್ ಪಾರ್ಟಿ ಏನ್ ಮಾಡಬಾರ್ದು ಅಂದ್ರೆ ಯಾವ್ದೇ ತರನಾಗಿ ಇಂಟರ್ವ್ಯೂನ್ ಮಾಡಬಾರ್ದು, ಕಮೆಂಟ್ ಮಾಡಬಾರ್ದು, ಎನ್ಕ್ವೈರ್ ಮಾಡಬಾರ್ದು. ಯಾವ್ದ್ರ ಬಗ್ಗೆ ಅಂದ್ರೆ ಜಡ್ಜಸ್ ಏನು ತಮ್ಮ ಕೇಸಸ್ ಇಂದ ರೆಸ್ಕ್ಯೂ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಅವ್ರು ಕಮೆಂಟ್ ಮಾಡೋದಾಲಿ, ಅದ್ರ ಬಗ್ಗೆ ತನಿಖೆ ಮಾಡೋದಾಲಿ, ಅಥವಾ ಅಲ್ಲಿ ಅದರಲ್ಲಿ ಇಂಟರ್ವೆನ್ಷನ್ಸ್ ನ ಮಾಡೋದಾಲಿ, ಅಂದ್ರೆ ಮಧ್ಯ ಹೋಗೋದಾಗ್ಲಿ, ಈ ತರದ ಯಾವ್ದೇ ತರನಾಗಿ ಮಾಡಂಗಿಲ್ಲ ಅಂತೇಳಿ ಇತ್ತೀಚೆಗೆ ಬಂದಂತ ದೆಲ್ಲಿ ಒಂದು ಹೈಕೋರ್ಟ್ನ ತೀರ್ಪು ಹೇಳುತ್ತೆ. ಈ ರೆಸ್ಕ್ಯೂಲ್ಗೋಸ್ಕರ ನೋಡ್ರಿ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ಏನೇನ ರೂಲ್ಸ್ ಮಾಡಿದೆ ಅಂದ್ರೆ, ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಹಿಂದಿನಿಂದನು ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ನ ಕನ್ಸಿಡರೇಷನ್ ಮಾಡ್ಕೋತಿದೆ, ಎಸ್ಪೆಷಲಿ ಜಡ್ಜಸ್ ರೆಸ್ಕ್ಯೂಗೋಸ್ಕರ. ನೋಡ್ರಿ ಅವರು ರಂಜಿತ್ ಠಾಕೂರ್ ವರ್ಸಸ್ ಏನಪ್ಪ ಅಂದ್ರೆ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ, ಈಗ ನೋಡ್ರಿ ಜಡ್ಜಸ್ ಏನ್ ರೆಸ್ಕ್ಯೂ ಮಾಡ್ಕೋತಾರಲ್ಲ ಅದೇನಾಗಿರ್ಬೇಕಂದ್ರೆ ರೆಲೆವೆಂಟ್ ಆಗಿರ್ಬೇಕು, ರೀಸನಬಲ್ ನೆಸ್ ಆಗಿರ್ಬೇಕು, ಅಂದ್ರೆ ಅಲ್ಲಿ ರೀಸನ್ ಇರ್ಬೇಕು, ಅಂದ್ರೆ ಕಾರಣಗಳಿದ್ರೆ ಮಾತ್ರ ಅಲ್ಲಿ ರೆಸ್ಕ್ಯೂ ಆಗಿರ್ಬೇಕು. ಆಮೇಲೆ ನೋಡ್ರಿ ಇದೇನಾಗಿರ್ಬೇಕಪ್ಪ ಅಂದ್ರೆ ಆ ಒಂದು ಪಾರ್ಟಿಯ ಮೈಂಡ್ ಯಾವ ತರನಾಗಿ ಕೆಲಸ ಮಾಡುತ್ತೆ ಅಂದ್ರೆ ಜಡ್ಜಸ್ ಮೈಂಡ್ ಯಾವ ತರನಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಕೂಡ ಇರುತ್ತೆ. ಇದಕ್ಕೋಸ್ಕರ ಪ್ರಾಪರ್ ಅಪ್ರೋಚ್ ಏನಪ್ಪ ಅಂದ್ರೆ ಅವರು ಅವ್ರಿಗೆ ಕೇಳ್ಕೋಬೇಕು, ಏನಂತ ಕೇಳ್ಕೋಬೇಕಪ್ಪ ಅಂದ್ರೆ ಈ ಕೇಸ್ ಅನ್ನ ರೆಸ್ಕ್ಯೂ ಮಾಡೋದಕ್ಕಿಂತ ಮುಂಚೆ ಆಮ್ ಐ ಬಯಾಸ್ಡ್ ಅಂದ್ರೆ ನಾನೀಗ ಬಯಾಸ್ ಆಗಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರು ತಮ್ತಾವೇ ಕ್ವಶನ್ಸ್ ಅನ್ನ ಮಾಡ್ಕೋಬೇಕು. ಅವಾಗ ನೋಡ್ರಿ ಅವರು ಬಯಾಸ್ಡ್ ಅಂತ ಬಂದಾಗ ಮಾತ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ರೆಸ್ಕ್ಯೂ ಅನ್ನ ಮಾಡ್ಬೇಕು. ಇನ್ ಕೇಸ್ ಅವ್ರು ಬಯಾಸ್ಡ್ ಇರಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೋದು ಅಂದ್ರೆ ಕಂಟಿನ್ಯೂಟಿನ ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಕೊಟ್ಟಂತ ಕಾರಣಗಳು ಸರಿಯಾಗಿರ್ಬೇಕು, ಜೊತೆಗೆ ಅವ್ರೇನಪ್ಪ ಅಂದ್ರೆ ಅವ್ರಿಗೆ ಅವ್ರ ಕ್ವಶನ್ ಅನ್ನ ಮಾಡ್ಕೋಬೇಕು. ಈ ಕೇಸಿನ ವಿರುದ್ಧವಾಗಿ ನಾನು ಏನಪ್ಪ ಅಂದ್ರೆ ಬಯಾಸ್ ಆಗಿ ಒಂದು ಆರ್ಡರ್ ಅನ್ನ ಕೊಡ್ತೀನಿ ಅಥವಾ ಅನ್ಬಯಾಸ್ಡ್ ಆಗಿರ್ತೀನಿ ಅಂತ ಕ್ವಶನ್ ಅನ್ನ ಮಾಡ್ಕೊಂಡು ಇನ್ ಕೇಸ್ ಅದು ಅನ್ಬಯಾಸ್ಡ್ ಆಗಿದ್ರೆ ಅವರು ಆ ಕೇಸ್ ಅನ್ನ ಕಂಟಿನ್ಯೂ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಜಜ್ಮೆಂಟ್ ಅನ್ನ ಹೇಳಿದೆ. ಇನ್ನೊಂದು ಕೇಸ್ ಅಲ್ಲಿ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಎಸ್ಪೆಷಲಿ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಶಿವಾನಂದ್ ಪಾಠಕ್ ಕೇಸ್ ಅಲ್ಲಿ 1998 ಕೇಸ್ ಅಲ್ಲಿ ನೋಡ್ರಿ ಜುಡಿಷಿಯಲ್ ಬಯಾಸ್ ಅನ್ನೋದೇನಾಗಿರುತ್ತೆ ಅಂದ್ರೆ ಪ್ರೀ ಕನ್ಸಿಡ್ ಅಂದ್ರೆ ಮುಂಚೆನೆ ಅವರು ಏನಪ್ಪ ಅಂದ್ರೆ ತಮ್ಮ ಒಪಿನಿಯನ್ ಅನ್ನ ಹೇಳ್ಬಿಟ್ಟಿರ್ತಾರೆ. ಪ್ರೀ ಡಿಸ್ಪೋಸಿಷನ್ ಅಂದ್ರೆ ಆ ಕೇಸ್ ಅನ್ನ ಆಗೋದಕ್ಕಿಂತ ಮುಂಚೆ ಅವರು ಡಿಸ್ಪೋಸ್ ಅನ್ನ ಮಾಡಿರ್ತಾರೆ, ಮತ್ತೆ ಅದು ಪ್ರೀ ಡಿಟರ್ಮಿನೇಷನ್ ಆಗಿರುತ್ತೆ. ಅಂದ್ರೆ ಈ ಒಂದು ಕೇಸ್ ಬರೋದಕ್ಕಿಂತ ಮುಂಚೆ ಅವ್ರು ಏನಪ್ಪ ಅಂದ್ರೆ ತಮ್ಮ ಒಂದು ಡಿಟರ್ಮೈನ್ ಅನ್ನ ಮಾಡಿರ್ತಾರೆ. ಹಾಗಾಗಿ ನೋಡ್ರಿ ಆ ಪರ್ಟಿಕ್ಯುಲರ್ ಮ್ಯಾನರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರೀ ಡಿಸ್ಪೋಸಿಷನ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಅವರ ಮೈಂಡ್ ಒಂದು ಓಪನ್ ಟು ಕನ್ವಿಕ್ಷನ್ ಆಗಲ್ಲ, ಅಂದ್ರೆ ತುಂಬಾ ಓಪನ್ ಆಗಿರಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಪ್ರೀ ಡಿಸ್ಪೋಸಿಷನ್ ಫ್ರೀ ಡಿಟರ್ಮಿನೇಷನ್ ಮತ್ತೆ ಏನಪ್ಪ ಅಂದ್ರೆ ಪ್ರೀ ಕನ್ಸಿಡರ್ ಆಗಿರೋದ್ರಿಂದ ಅವ್ರಿಗೆ ನೀಟ್ ಆಗಿ ಒಪಿನಿಯನ್ ಅನ್ನ ಕೊಡಕ್ಕಾಗಲ್ಲ. ಹಾಗಾಗಿ ನೋಡ್ರಿ ಇಲ್ಲಿ ಕಂಡೀಷನ್ಸ್ ಆಫ್ ಮೈಂಡ್ ಏನಿದೆಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರ ಕಂಡೀಷನ್ ಆಫ್ ಮೈಂಡ್ ಸರಿ ಇಲ್ಲದೆ ಇರೋದ್ರಿಂದ ಏನಪ್ಪ ಅಂದ್ರೆ ಅವರು ಇಂಪಾರ್ಶಾಲಿಟಿ ಅಂದ್ರೆ ನೋಡ್ರಿ ಯಾರಿಗೂ ನಾನು ಏನಪ್ಪ ಅಂದ್ರೆ ಪಾರ್ಶಾಲಿಟಿ ಮಾಡಲ್ಲ ಅಂತ ಏನ್ ಹೇಳ್ತಾರಲ್ಲ ಆ ಇನ್ಪಾರ್ಶಾಲಿಟಿಗೆ ಅವ್ರು ಏನಾಗ್ತಾರೆ ಅಂದ್ರೆ ಇನ್ಕೆಪಬಲ್ ಆಗ್ತಾರೆ, ಅಸಹಾಯಕರಾಗ್ತಾರೆ. ಹಾಗಾಗಿ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಏನಾಗ್ತಾರೆ ಅಂದ್ರೆ ಜಡ್ಜಸ್ ರೆಸ್ಕ್ಯೂ ಅನ್ನ ಮಾಡ್ಕೋತಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಅವ್ರು ರೆಸ್ಕ್ಯೂ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಏನಾಗಿರ್ತದೆ ಅಂದ್ರೆ ಪ್ರೀ ಕನ್ಸಿಡ್ ಫ್ರೀ ಡಿಟರ್ಮೈನ್ ಮತ್ತೆ ಫ್ರೀ ಡಿಸ್ಪೋಸ್. ಅಂದ್ರೆ ಮುಂಚೆನೆ ಅವರೇ ಎಲ್ಲ ಇಮ್ಯಾಜಿನೇಷನ್ ಮಾಡಿರೋದ್ರಿಂದ ಅಲ್ಲಿ ಅವರ ಮೈಂಡ್ ಏನಾಗಿರಲ್ಲ ಅಂದ್ರೆ ಇಂಪಾರ್ಶಲ್ ಆಗಿ ಕೆಲಸ ಮಾಡಲ್ಲ, ಬದಲಾಗಿ ಅದೇನಾಗತ್ತಪ್ಪ ಅಂದ್ರೆ ಪಾರ್ಶಲ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಅವರು ರೆಸ್ಕ್ಯೂ ಮಾಡೋದು ತುಂಬಾ ಒಳ್ಳೆಯ ಒಂದು ಉಪಾಯ. ಇದ್ರ ಬಗ್ಗೆ ಇನ್ನು ಕ್ಲಾರಿಫಿಕೇಶನ್ಸ್ ಕೊಡಕ್ಕೋಸ್ಕರ ನೋಡ್ರಿ ಅವರು ಒಂದು ಡೆಫಿನೆಟ್ ರೂಲ್ಸ್ ಅನ್ನ ಮಾಡ್ಬೇಕಂತ ಹೋಗ್ತಾರೆ. ಎಸ್ಪೆಷಲಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ವರ್ಸಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಲ್ಲಿ 2015 ಇಲ್ಲಿ ಕೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಇನ್ ಕೇಸ್ ನೋಡ್ರಿ ಜಡ್ಜಸ್ಗೆ ಏನಪ್ಪ ಅಂದ್ರೆ ಪೆಕ್ಯೂನರಿ ಇಂಟ್ರೆಸ್ಟ್ ಅಂದ್ರೆ ಒಂಚೂರಾದ್ರೂ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಯಾವುದೇ ತರನಂತ ಇನ್ಕ್ವೈರಿ ಬೇಕಾಗಿಲ್ಲ, ಯಾಕಂದ್ರೆ ರಿಯಲ್ ಡೇಂಜರ್ ಇದೆ, ಆಮೇಲೆ ರೀಸನೇಬಲ್ ಸಸ್ಪಿಷನ್ಸ್ ಅಂದ್ರೆ ಕೆಲವೊಂದಿಷ್ಟು ಕಾರಣಗಳಿಂದ ಊಹಾಪೋಹ ಇದೆ ಮತ್ತೆ ಬಯಾಸ್ಡ್ ಆಗಿದ್ರೆ ಅಂತ ನಾವು ಹೇಳ್ಬೋದು. ಆದ್ರೆ ನೋಡ್ರಿ ಅದರ್ ಕೇಸಸ್ ಅಲ್ಲಿ ಅಂದ್ರೆ ಎಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಕೇಸಸ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ. ಆಮೇಲೆ ಈ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ಬೇಕಾಗುತ್ತೆ, ವೆದರ್ ದೇರ್ ಇಸ್ ಎ ರಿಯಲ್ ಡೇಂಜರ್ ಆದ್ರೆ ರಿಯಲ್ ಬಯಾಸ್ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಚೂರ್ ಇಂಟ್ರೆಸ್ಟ್ ಇದ್ರು ಕೂಡ ನಮ್ಗೇನಪ್ಪ ಅಂದ್ರೆ ಈಸಿಯಾಗಿ ಹೇಳ್ಬೋದು ಅವ್ರು ಬಯಾಸ್ಡ್ ಆಗಿದ್ದಾರೆ ಅಂತ. ಇನ್ ಕೇಸ್ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ ನಾವ್ ಯಾವ ತರನಾಗಿ ಅವ್ರು ಬಯಾಸ್ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಅಂತ ಕೇಸಸ್ ಅಲ್ಲಿ ನೋಡ್ರಿ ಎನ್ಕ್ವೈರಿನ ಮಾಡ್ಬೇಕಾಗತ್ತೆ. ಆ ಎನ್ಕ್ವೈರಿಂದ ನಾವೇನ್ ತಿಳ್ಕೋಬೇಕಪ್ಪ ಅಂದ್ರೆ ಅವ್ರು ಬಯಾಸ್ಡ್ ಆಗಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ನಮ್ಗೆ ಪಾಸಿಬಿಲಿಟಿ ಏನಿದೆಯಲ್ಲ ಆ ಪಾಸಿಬಿಲಿಟಿ ಏನಾಗತ್ತಂದ್ರೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ಬೇರೆ ದೇಶಗಳ ಅಥವಾ ವಿದೇಶಗಳಲ್ಲಿ ಯಾವ ತರನ ಅಂತ ಸಿಚುವೇಶನ್ಸ್ ಇದೆ ಅಂದ್ರೆ ನೋಡ್ರಿ ಭಾರತದಲ್ಲಿ ಯಾವ ತರನಾಗಿ ರೂಲ್ಸ್ ಗಳು ಇಲ್ಲಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ವಿದೇಶಗಳಲ್ಲಿ ಎಸ್ಪೆಷಲಿ US ಅಲ್ಲಿ ಏನಪ್ಪ ಅಂದ್ರೆ ರೆಸ್ಕ್ಯೂವಲ್ ಬಗ್ಗೆ ಕೆಲವೊಂದಿಷ್ಟು ರೂಲ್ಸ್ ಇದೆ, ಅದನ್ನ ನೋಡ್ರಿ ಅವರು ಟೈಟಲ್ 28 ಆಫ್ US ಕೋಡ್ ಅಲ್ಲಿ ಹೇಳಿದ್ದಾರೆ. ನೋಡ್ರಿ ಯಾವ ತರನಾಗಿ ಒಬ್ಬ ಜಡ್ಜ್ ಅನ್ನ ಡಿಸ್ಕ್ವಾಲಿಫಿಕೇಶನ್ಸ್ ಮಾಡ್ಬೇಕು ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಆಫ್ ಜಸ್ಟಿಸ್ ಅಂದ್ರೆ ಆ ತೀರ್ಪಿನಿಂದ ಅವನ ಡಿಸ್ಕ್ವಾಲಿಫೈ ಮಾಡ್ಬೇಕು ಅಥವಾ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಜಡ್ಜ್ ಅನ್ನ ಯಾವ ತರನಾಗಿ ಡಿಸ್ಕ್ವಾಲಿಫೈ ಮಾಡ್ಬೇಕನ್ನೋದನ್ನ ಹೇಳ್ತಾರೆ. ಅವುಗಳನ್ನ ಅವ್ರೇನಪ್ಪ ಅಂದ್ರೆ ಅಮೆರಿಕನ್ ಬಾರ್ ಅಸೋಸಿಯೇಷನ್ ಮಾಡೆಲ್ ಕೋಡ್
ಇಂಟ್ರೆಸ್ಟ್ ಇದ್ರೆ ಕಾರ್ಪೊರೇಟ್ ಇಂಟ್ರೆಸ್ಟ್ ಇದ್ರೆ ಅಥವಾ ಆ ಒಂದು ಕೇಸಲ್ಲಿ ನೋಡ್ರಿ ಜಡ್ಜಸ್ ಏನಪ್ಪ ಅಂದ್ರೆ ಮಟೀರಿಯಲ್ ವಿಟ್ನೆಸ್ ಆಗಿದ್ರೆ ಅಥವಾ ಆ ಒಂದು ಕೇಸಲ್ಲಿ ಅವ್ರೇನಪ್ಪ ಅಂದ್ರೆ ಲಾಯರ್ ಆಗಿ ಕೆಲಸ ಮಾಡಿದ್ರೆ ಅಥವಾ ಅವ್ರಿಗೇನಾದ್ರೂ ಪರ್ಸನಲ್ ರಿಲೇಷನ್ಶಿಪ್ ಇದ್ರೆ ಅಂದ್ರೆ ಯಾರು ಒಂದು ಮನವೇಣ ಹಾಕಿರ್ತಾರಲ್ಲ ಆ ಪಾರ್ಟಿ ಜೊತೆಗೆ ಪರ್ಸನಲ್ ರಿಲೇಷನ್ಶಿಪ್ ಇದ್ರೆ ಅವಾಗ ಮಾತ್ರ ಅವ್ರೇನಪ್ಪ ಅಂದ್ರೆ ರೆಸ್ಕ್ಯೂಲ್ ಆಗ್ಬಹುದು ಅಂತೇಳಿ ಈ ಒಂದು ಯುಎಸ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಅಮೆರಿಕನ್ ಬಾರ್ ಅಸೋಸಿಯೇಷನ್ ಅಂತೇಳಿ ರೂಲ್ಸ್ ಅನ್ನ ಮಾಡಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಅಲ್ಲಿ ಅಥವಾ ಕೆಲವೊಂದಿಷ್ಟು ಒಕೇಶನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಕಾರಣಗಳನ್ನು ಕೊಡದೇನು ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ರೆಸ್ಕ್ಯೂ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿರುವಂತ ನ್ಯಾಯಾಧೀಶರು ಕೂಡ ಏನಪ್ಪಾ ಅಂದ್ರೆ ಕಾರಣ ಕೊಡದೇನು ಕೂಡ ಏನಪ್ಪಾ ಅಂದ್ರೆ ಸುಮೂಟವಾಗಿ ಅಂದ್ರೆ ಸ್ವತಃನೆ ಅವ್ರೇನಾಗಿದಾರಪ್ಪ ಅಂದ್ರೆ ರೆಸ್ಕ್ಯೂ ಅಲ್ಲನ ಮಾಡ್ಕೊಂಡಿದ್ದಾರೆ. ಅದೇ ನೋಡ್ರಿ ನಾವು ಯುಕೆ ನ ನೋಡೋದಾದ್ರೆ ಈ ತರನಂತ ಜುಡಿಷಿಯಲ್ ರೆಸ್ಕ್ಯೂಸ್ ಏನಪ್ಪಾ ಅಂದ್ರೆ ಅಲ್ಲಿರುವಂತ ತೀರ್ಪಿನಿಂದ ಬಂದಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆದಂತ ಜಿ ವರ್ಸಸ್ ಸ್ಟಫ್ ಒಳಗೆ ನೋಡ್ರಿ ರಿಯಲ್ ಡೇಂಜರ್ ಟೆಸ್ಟ್ ಅನ್ನ ಮಾಡ್ಬೇಕಂತ ಮಾಡಿದ್ದಾರೆ. ಎಸ್ಪೆಷಲಿ ಯಾವಾಗಪ್ಪ ಅಂದ್ರೆ ರೆಸ್ಕ್ಯೂ ಆರ್ಡರ್ ಏನ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಮುಂಚೆ ಏನ್ ಮಾಡ್ಬೇಕಂದ್ರೆ ಒಂದು ರಿಯಲ್ ಡೇಂಜರ್ ಟೆಸ್ಟ್ ಅನ್ನ ಮಾಡ್ಬೇಕಂತ ಮಾಡಿದ್ದಾರೆ. ಈ ಟೆಸ್ಟ್ ಅನ್ನ ನೋಡ್ರಿ ಯಾವ್ದ್ರ ಮೇಲೆ ಮಾಡ್ತಾರಪ್ಪ ಅಂದ್ರೆ ಏನಾದ್ರೂ ಸಬ್ಸ್ಟಾನ್ಶಿಯಲ್ ಅಥವಾ ಟ್ಯಾಂಜಿಬಲ್ ಎವಿಡೆನ್ಸ್ ಇದ್ರೆ ಮಾತ್ರ. ಅಂದ್ರೆ ಆ ಒಂದು ಜಡ್ಜಸ್ ಗೆ ಯಾವ್ದಾದ್ರೂ ಸಬ್ಸ್ಟಾನ್ಶಿಯಲ್ ಅಥವಾ ಟ್ಯಾಂಜಿಬಲ್ ಎವಿಡೆನ್ಸ್ ಇದ್ರೆ ಇವರು ನಮ್ಮ ರಿಯಲ್ ಡೇಂಜರ್ ಆಗ್ತಾರನ್ನೋ ಒಂದು ಟ್ಯಾಂಜಿಬಲ್ ಮತ್ತೆ ಸಬ್ಸ್ಟಾನ್ಶಿಯಲ್ ಎವಿಡೆನ್ಸ್ ಇದ್ರೆ ಮಾತ್ರ ಕ್ಯಾರಿಯರ್ ಮಾಡ್ತಾರೆ. ಅದ್ರ ಮೇಲೆ ಮಾತ್ರ ಅದನ್ನ ಏನಪ್ಪಾ ಅಂದ್ರೆ ಡಿಟರ್ಮೈನ್ ಅನ್ನ ಮಾಡ್ತಾ ಹೋಗ್ತಾರೆ. ಈ ತರನಾಗಿ ಏನಪ್ಪಾ ಅಂದ್ರೆ ಯುಎಸ್ ಮತ್ತೆ ಯುಕೆ ಅಲ್ಲಿ ಏನ ಮಾಡಿದ್ರು ಅಂದ್ರೆ ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ರೆ ಮತ್ತೆ ಕಾನೂನಿನ ಮೂಲಕ ಅಥವಾ ಜಜ್ಮೆಂಟ್ ಅಲ್ಲಿ ಮೂಲಕ ಏನಪ್ಪಾ ಅಂದ್ರೆ ರೆಸ್ಕ್ಯೂ ಅಲ್ಲನ ಕೊಟ್ಟಿದ್ದಾರೆ. ಭಾರತದಲ್ಲೂ ಕೂಡ ಜಜ್ಮೆಂಟ್ ಇದೆ, ಬಟ್ ಬೇರೆ ಬೇರೆ ಟೈಮಿಗೆ ಬೇರೆ ಒಪಿನಿಯನ್ ಬಂದಿರೋದ್ರಿಂದ ಯಾವುದೇ ತರನಂತ ಜನರಲೈಸ್ಡ್ ರೂಲ್ಸ್ ಅನ್ನ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿರುವಂತಹ ಆರ್ಡಿನೆನ್ಸ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಆ್ಯಂಡ್ ಆರ್ಡಿನೆನ್ಸ್ ಇಟ್ಸ್ ಕಾನ್ಸ್ಟಿಟ್ಯೂಷನಾಲಿಟಿ ಮತ್ತೆ ಸ್ಕ್ರೂಟಿನಿಟಿ, ಅಂದ್ರೆ ಒಂದು ಸುಗ್ರೀವಾಜ್ಞೆ ಅದರ ಒಂದು ಸಂವಿಧಾನಿಕತೆ ಎಷ್ಟಿದೆ ಮತ್ತೆ ಅದನ್ನ ಯಾವ ತರನಾಗಿ ನಾವು ಸೂಕ್ಷ್ಮ ಪರಿಶೀಲನೆ ಮಾಡ್ಬೇಕನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ ವಿಶ್ವಜಿತ್ ಭಟ್ಟಾಚಾರ್ಯ ಅಂತೇಳಿ. ಇವರೇನಪ್ಪ ಅಂದ್ರೆ ಸೀನಿಯರ್ ಅಡ್ವೊಕೇಟ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ, ಜೊತೆಗೆ ಏನಪ್ಪ ಅಂದ್ರೆ ಭಾರತದ ಫಾರ್ಮರ್ ಸೊಲಿಸಿಟರ್ ಜನರಲ್ ಆಗಿ ಕೂಡ ಕೆಲಸ ಇವರು ಮಾಡಿದ್ದಾರೆ. ಮೇ 19ನೇ ತಾರೀಕು ನೋಡ್ರಿ ಭಾರತದ ರಾಷ್ಟ್ರಪತಿಗಳು ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರಿಗಿರುವಂತಹ ಶಾಸಕೀಯ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಎಸ್ಪೆಷಲಿ ವಿಧಿ 123 ಅಲ್ಲಿ ಇರುವಂತಹ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಸೆಷನ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಏನ್ ಮಾಡಿದ್ರೆ ಅಂದ್ರೆ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದಾರೆ. ಈ ಸುಗ್ರೀವಾಜ್ಞೆಯಲ್ಲಿ ನೋಡ್ರಿ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಡೆಲ್ಲಿ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2023 ಹೊರಡಿಸಿದ್ದಾರೆ. ಸೊ ನೋಡ್ರಿ ಈ ಒಂದು ಸುಗ್ರೀವಾಜ್ಞೆ ಏನ್ ಮಾಡುತ್ತಪ್ಪ ಅಂದ್ರೆ ಸಾಂವಿಧಾನಿಕ ಪೀಠ ಒಂದೇನ್ ತೀರ್ಪನ್ನ ಕೊಟ್ಟಿತ್ತು, ಯಾವ್ದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನ್ ತೀರ್ಪನ್ನ ಕೊಟ್ಟಿತ್ತಲ್ಲ ಆ ತೀರ್ಪನ್ನ ಇದೇನಪ್ಪ ಅಂದ್ರೆ ನಿರಾಕರಿಸುತ್ತೆ ಅಥವಾ ಇದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಇಲ್ಲದಂತೆ ಮಾಡುತ್ತೆ. ಅಂದ್ರೆ ಅದನ್ನೇನಪ್ಪ ಅಂದ್ರೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂತ ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದಾರೆ, ತೀರ್ಪಿನ ವಿರುದ್ಧವಾಗಿರುವಂತ ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದಾರೆ. ಈ ತೀರ್ಪನ್ನ ನೋಡ್ರಿ ಯಾವಾಗ ಕೊಟ್ಟಿದ್ರಪ್ಪ ಅಂದ್ರೆ ಮೇ 11ನೇ ತಾರೀಕು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಅಲ್ಲಿ ಏನ್ ಹೇಳಿತ್ತಂದ್ರೆ ಸರ್ವಿಸಸ್ ಏನಿದೆ ಎಸ್ಪೆಷಲಿ ಸಿವಿಲ್ ಸರ್ವಿಸಸ್ ಏನಿದೆ ಅಲ್ಲ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ, ಅದೇನ್ ಬರುತ್ತೆ ಅಂದ್ರೆ ಈಗ ಒಂದು ಎಲೆಕ್ಟೆಡ್ ಗವರ್ಮೆಂಟ್ ಅಂಡರ್ ಬರುತ್ತೆ ಅಂತ ಅವರು ಹೇಳಿದ್ರು. ಅದರ ವಿರುದ್ಧವಾಗಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದಾರೆ. ಹಾಗಾದ್ರೆ ಇಲ್ಲಿರುವಂತ ಕೀ ಸಮಸ್ಯೆಗಳಂತ ಏನಂತ ನೋಡೋದಾದ್ರೆ ನೋಡ್ರಿ ನಾವು ಅನಲೈಸ್ ಮಾಡ್ಬೇಕಾದ್ರೆ ನಮಗೆ ಎರಡು ಸಮಸ್ಯೆಗಳು ಇಲ್ಲಿ ಕಾಣ್ತಾ ಹೋಗ್ತವೆ, ಇಶ್ಯೂಸ್ ಕಾಣ್ತಾ ಹೋಗುತ್ತೆ. ಫಸ್ಟ್ ಏನಪ್ಪ ಅಂದ್ರೆ ಈ ನ್ಯಾಯಾಧಿಕರದ ಸ್ಕೋಪ್ ಎಷ್ಟಿದೆ, ಎರಡನೇದ ಏನಪ್ಪಾ ಅಂದ್ರೆ ಈ ಒಂದು ಸುಗ್ರೀವಾಜ್ಞೆಯನ್ನ ಏನ್ ತಗೊಂಬಂದಿದ್ರಲ್ಲ ಅದರ ಒಂದು ಕಾನ್ಸ್ಟಿಟ್ಯೂಷನಾಲಿಟಿ ಅಥವಾ ಸಾಂವಿಧಾನಿಕತೆ ಎಷ್ಟಿದೆ ಅಂತ ನಾವು ನೋಡ್ತಾ ಹೋದ್ರೆ ನೋಡ್ರಿ ಫಸ್ಟ್ ಆರ್ಟಿಕಲ್ 239A ಕ್ಲಾಸ್ 3 ಕ್ಲಾಸ್ ಏನ ನಾವು ಇಂಟರಪ್ಟ್ ಮಾಡ್ಬೇಕಾರೆ ನೋಡ್ರಿ ಇಲ್ಲಿ ಇಂಟ್ರ ಅಲಿ ಅಂದ್ರೆ ಅಮಂಗ್ ದ ಅದರ್ ಥಿಂಗ್ಸ್ ಅನ್ನೋಲ್ಲಿ ಏನಪ್ಪಾ ಅಂದ್ರೆ ಈ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತಾರೆ. ಡೆಲ್ಲಿಯ ಒಂದು ವಿಧಾನಸಭೆಗೆ ಏನಿದೆಯಪ್ಪ ಅಂದ್ರೆ ಕಾಂಪಿಟೆನ್ಸ್ ಇದೆ, ಯಾವ್ದ್ರೊಳಗಂದ್ರೆ ಅವರಿಗೆ ಲಿಸ್ಟ್ 2 ಮತ್ತೆ ಲಿಸ್ಟ್ 3 ಇರುವಂತ ಎಂಟಿಟೀಸ್ ಮೇಲೆ ಏನಪ್ಪಾ ಅಂದ್ರೆ ಅವರಿಗೆ ಅಧಿಕಾರ ಇದೆ. ಜೊತೆಗೆ ನೋಡ್ರಿ ಲಿಸ್ಟ್ 2 ಅಲ್ಲಿ ಇರುವಂತ ಮೂರು ಎಂಟಿಟೀಸ್ ಅಂದ್ರೆ 1, 2, and 18 ಇದೆಯಲ್ಲ ಇವುಗಳನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇವು ಲ್ಯಾಂಡ್ ಪೊಲೀಸ್ ಮತ್ತೆ ಪಬ್ಲಿಕ್ ಆರ್ಡರ್ ಏನಿದೆಯಲ್ಲ ಇವುಗಳನ್ನ ಎಕ್ಸ್ಕ್ಲೂಡ್ ಮಾಡಿ ಲಿಸ್ಟ್ 2 ಮತ್ತೆ ಲಿಸ್ಟ್ 3 ಅಲ್ಲಿರುವಂತ ಲಿಸ್ಟ್ 3 ಅಲ್ಲಿ ಇರುವ ವಿಷಯಗಳ ಮೇಲೆ ಏನಪ್ಪಾ ಅಂದ್ರೆ ಅವರಿಗೆ ಕಾಂಪಿಟೆನ್ಸ್ ಇದೆ. ಆಮೇಲೆ ನೋಡ್ರಿ ಎಕ್ಸ್ಟೆನ್ಸಿವ್ ಪವರ್ ಏನಿದೆ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಡೆಲ್ಲಿಗೆ ಅದು ಲೆಜಿಸ್ಲೇಚರ್ ಪವರ್ ಜೊತೆಗೆ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಅನ್ನು ಕೂಡ ಹೊಂದಿದೆ. ಹಾಗಾಗಿ ನೋಡ್ರಿ ಅವ್ರ ಏನ್ ಮಾಡಬಹುದು ಅಂದ್ರೆ ಎಲ್ಲಾ ಒಂದು ಮ್ಯಾಟರ್ಸ್ ಮೇಲೂ ಕೂಡ ಅವ್ರ ಏನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಲೆಜಿಸ್ಲೇಷನ್ ಅನ್ನ ಮಾಡಬಹುದು. ಅಂದ್ರೆ ಕಾನೂನುಗಳನ್ನ ಮಾಡಬಹುದು, ಯಾವ್ದ್ರ ಮೇಲೆ ಕಾನೂನುಗಳನ್ನ ಮಾಡಬಹುದಪ್ಪ ಅಂದ್ರೆ ಲಿಸ್ಟ್ 2 ಮತ್ತೆ ಲಿಸ್ಟ್ 3 ಅಲ್ಲಿರುವಂತ ಎಲ್ಲಾ ವಿಷಯಗಳ ಮೇಲೆ ಕಾನೂನನ್ನ ಮಾಡಬಹುದು. ಮೂರು ವಿಷಯನ ಬಿಟ್ಟು 1, 2, and 18 ಇಲ್ಲ 1, 2, 18 ಯಾರಂದ್ರೆ ಲ್ಯಾಂಡ್ ಪೊಲೀಸ್ ಮತ್ತೆ ಪಬ್ಲಿಕ್ ಆರ್ಡರ್. ಆದ್ರೆ ಕೇಂದ್ರ ಸರ್ಕಾರಕ್ಕೆ ನೋಡ್ರಿ ಕೇವಲ ಎಕ್ಸಿಕ್ಯೂಟಿವ್ ಪವರ್ ಮಾತ್ರ ಇದೆ, ಎಸ್ಪೆಷಲಿ ಅದು ಲಿಸ್ಟ್ 2 ಅಲ್ಲಿ ಇರುವಂತ ಮೂರು ಎಂಟಿಟೀಸ್ ಮಾತ್ರ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಇದೆ. ಜೊತೆಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಲೆಜಿಸ್ಲೇಟಿವ್ ಪವರ್ ಇಲ್ಲ ಅಥವಾ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಡೆಲ್ಲಿ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ
ಲಿಸ್ಟ್ ಟೂ ಮತ್ತೆ ಲಿಸ್ಟ್ ತ್ರೀ ಅಲ್ಲಿರುವಂತ ಎಲ್ಲಾ ವಿಷಯಗಳ ಮೇಲೆ, ಮೂರು ವಿಷಯಗಳ ಬಿಟ್ಟು ಎಲ್ಲಾ ವಿಷಯಗಳ ಮೇಲೆ ಏನಪ್ಪಾ ಅಂದ್ರೆ ಲೆಜಿಸ್ಲೇಟಿವ್ ಆಸ್ ವೆಲ್ ಆಸ್ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಇದೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಕೇವಲ ಎಕ್ಸಿಕ್ಯೂಟಿವ್ ಪವರ್ ಇದೆ, ಲೆಜಿಸ್ಲೇಟಿವ್ ಪವರ್ ಇಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಡೆಲ್ಲಿ ಸರ್ಕಾರಕ್ಕೆ 66 ಎಂಟಿಟೀಸ್ ಏನಿದಾವೆ ಲಿಸ್ಟ್ ಟೂ ಅಲ್ಲಿ, ಅದರಲ್ಲಿ ಏನಪ್ಪಾ ಅಂದ್ರೆ 63 ಎಂಟಿಟೀಸ್ ಮೇಲೆ ಅವರಿಗೆ ಎಕ್ಸಿಕ್ಯೂಟಿವ್ ಪವರ್ ಇದೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ 3 ಎಂಟಿಟೀಸ್ ಮೇಲೆ ಮಾತ್ರ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಇದೆ. ಎಸ್ಪೆಷಲಿ ಲಿಸ್ಟ್ ಟೂ ಅಲ್ಲಿರುವಂತ 3 ಎಂಟಿಟೀಸ್ ಮೇಲೆ ಮಾತ್ರ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಇದ್ರೆ ಡೆಲ್ಲಿ ಸರ್ಕಾರಕ್ಕೆ ನೋಡ್ರಿ ಲಿಸ್ಟ್ ಟೂ ಅಲ್ಲಿರುವಂತ 63 ಎಂಟಿಟೀಸ್ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಇರುವಂತ 3 ಎಂಟಿಟೀಸ್ ಯಾವ್ದಪ್ಪ ಅಂದ್ರೆ ಎಂಟ್ರಿ 1 ಪೊಲೀಸ್, ಎಂಟ್ರಿ 2 ಎಂಟ್ರಿ 1 ಪಬ್ಲಿಕ್ ಆರ್ಡರ್, ಎಂಟ್ರಿ 2 ಪೊಲೀಸ್ ಮತ್ತೆ ಎಂಟ್ರಿ 18 ಲ್ಯಾಂಡ್, ಇವುಗಳ ಮೇಲೆ ಮಾತ್ರ ಏನಪ್ಪಾ ಅಂದ್ರೆ ಅವರಿಗೆ ಎಕ್ಸಿಕ್ಯೂಟಿವ್ ಪವರ್ ಇದೆ. ಹಾಗಾಗಿ ನೋಡ್ರಿ ಈ ಎಕ್ಸಿಕ್ಯೂಟಿವ್ ಪವರ್ ಏನಿದೆಯಲ್ಲ ಸರ್ವಿಸ್ ಮೇಲೆ, ಈ ಸರ್ವಿಸ್ ಮೇಲೆ ಇರುವಂತ ಎಕ್ಸಿಕ್ಯೂಟಿವ್ ಪವರ್ ಯಾರಿಗಿರುತ್ತಪ್ಪ ಅಂದ್ರೆ ಡೆಲ್ಲಿ ಸರ್ಕಾರಕ್ಕಿರುತ್ತೆ, ಅಥವಾ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿಯ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಸರ್ವಿಸ್ ಅಥವಾ ಸೇವೆಗಳ ಮೇಲೆ ಏನಿರುತ್ತೆ ಅಂದ್ರೆ ಎಕ್ಸಿಕ್ಯೂಟಿವ್ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕ್ಸಿಕ್ಯೂಟಿವ್ ಪವರ್ ಇರುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಎಂಟಿಟಿ ಎಂಟ್ರಿ 41 ಅಲ್ಲಿ ಬರುತ್ತೆ. ಎಂಟ್ರಿ 41 ಯಾವ್ದು ಲಿಸ್ಟ್ 2 ಅಲ್ಲಿ ಬರೋದ್ರಿಂದ ಇವುಗಳ ಮೇಲೆ ಕಂಪ್ಲೀಟ್ ಎಕ್ಸಿಕ್ಯೂಟಿವ್ ಪವರ್ ಯಾರ್ದಿರುತ್ತಪ್ಪ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಡೆಲ್ಲಿ ಸರ್ಕಾರದಿರುತ್ತೆ ಅಂತ ಹೇಳಿದ್ದಾರೆ. ಈ ಇಂಟರ್ಪ್ರಿಟೇಷನ್ಸ್ ನ ನೋಡ್ರಿ ಅವ್ರ ಏನಪ್ಪಾ ಅಂದ್ರೆ ಆರ್ಟಿಕಲ್ 239A ಕ್ಲಾಸ್ 3 ಅಲ್ಲಿ ಹೇಳಿದ್ದಾರೆ. ಆದ್ರೆ ಈ ಇಂಟರ್ಪ್ರಿಟೇಷನ್ಸ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇಲ್ಲದಂತೆ ಮಾಡಿದೆ, ಅಥವಾ ಅದರ ವಿರುದ್ಧವಾದಂತ ಒಂದು ಆರ್ಡಿನೆನ್ಸ್ ಅನ್ನ ಪ್ರೊಮಲ್ಗೇಟ್ ಮಾಡಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಪ್ಪಾ ಅಂದ್ರೆ ಆರ್ಟಿಕಲ್ 74 ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ತಮ್ಮ ಲೆಜಿಸ್ಲೇಟಿವ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ರೆ ಅಂದ್ರೆ ರಾಷ್ಟ್ರಪತಿಗಳಿಗೆ ಆರ್ಟಿಕಲ್ 123 ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ತಮ್ಮ ಆರ್ಟಿಕಲ್ 74 ಅಲ್ಲಿ ಏನಪ್ಪಾ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ತಮ್ಮ ಒಂದು ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಪ್ರೆಸಿಡೆಂಟ್ ಗೆ ಅಡ್ವೈಸ್ ಮಾಡಿದ್ದಾರೆ. ಪ್ರೆಸಿಡೆಂಟ್ ನೋಡ್ರಿ ಆರ್ಟಿಕಲ್ 123 ಒಳಗಡೆ ಏನ್ ಮಾಡಿದಾರಪ್ಪ ಅಂದ್ರೆ ಈ ಆರ್ಡಿನೆನ್ಸ್ ಏನ್ ಮಾಡಿದಾರಪ್ಪ ಅಂದ್ರೆ ಮೇ 19 ತಾರೀಕು ಜಾರಿಗೆ ತಗೊಂಡ್ಬಂದಿದ್ದಾರೆ. ನೋಡ್ರಿ ಮೇ 11 ಜಜ್ಮೆಂಟ್ ಬಂದಿದೆ, ಮೇ 19 ಏನಪ್ಪಾ ಅಂದ್ರೆ ಈ ಒಂದು ಆರ್ಡಿನೆನ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಈ ಆರ್ಡಿನೆನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ನೋಡ್ರಿ ಅವರು ಎಂಟ್ರಿ 41 ಏನಿದೆ ಲಿಸ್ಟ್ 2 ಅಲ್ಲಿರುವಂತ ಎಂಟ್ರಿ 41 ಸ್ಟೇಟ್ ಲಿಸ್ಟ್ ಅಲ್ಲಿರುವಂತ ಎಂಟ್ರಿ 41 ಅನ್ನ ಏನಪ್ಪಾ ಅಂದ್ರೆ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ ತಮ್ಮ ಎಕ್ಸಿಕ್ಯೂಟಿವ್ ಪವರ್ ಏನಿದೆಯಲ್ಲ ಅದನ್ನ 3 ಇದ್ದಿದ್ದಕ್ಕೆ 4 ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ 1 to 18 ಏನ್ 3 ಇತ್ತಲ್ಲ ಎಂಟ್ರಿ ಲಿಸ್ಟ್ 2 ಒಳಗಡೆ ಅದನ್ನ 4 ಮಾಡ್ಕೊಂಡಿದ್ದಾರೆ. ಈಗ 1 to 18 ಮತ್ತೆ 41 ಎಂಟ್ರಿಗೆ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ತಮ್ಮ ಎಕ್ಸಿಕ್ಯೂಟಿವ್ ಪವರ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಇವುಗಳನ್ನ ನೋಡ್ರಿ ಯಾವ ತರನಾಗಿ ಮಾಡ್ಬೇಕಪ್ಪ ಅಂದ್ರೆ ಆರ್ಟಿಕಲ್ 239 AA 3A ಏನಿದೆಯಲ್ಲ ಇದಕ್ಕೆ ಯಾವುದೇ ತರ ಅಂತ ತಿದ್ದುಪಡಿಗಳ ತರದೆ ಇದಕ್ಕೆ ತರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ ಕಾನ್ಸ್ಟಿಟ್ಯೂಷನ್ ಗೆ ಅಥವಾ ಈ ಸಂಸತ್ತಿಗೆ ಏನು ಒಂದು ಕಾನ್ಸ್ಟಿಟ್ಯೂಷನ್ ಅಧಿಕಾರ ಕೊಟ್ಟಿದೆ ಅಂದ್ರೆ ನೀವು ಆರ್ಟಿಕಲ್ 239 3B ಮೇಲ್ಗಡೆ ಏನಾದ್ರೂ ಹೊಸ ಕಾನೂನುಗಳನ್ನ ಮಾಡಬಹುದು. ಆದ್ರೆ ಆರ್ಟಿಕಲ್ 239 AA ಕ್ಲಾಸ್ 3 ಕ್ಲಾಸ್ ಎ ಮೇಲೆ ನಿಮ್ಗೆನಪ್ಪಾ ಅಂದ್ರೆ ತಿದ್ದುಪಡಿ ಮಾಡುವಂತ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನೋಡ್ರಿ ಆಲ್ರೆಡಿ ಏನಪ್ಪಾ ಅಂದ್ರೆ ಆರ್ಟಿಕಲ್ 239 AA ಕ್ಲಾಸ್ 3 ಕ್ಲಾಸ್ ಎ ಒಳಗಡೆ ಏನಪ್ಪಾ ಅಂದ್ರೆ ಲಿಸ್ಟ್ 2 ಒಳಗಡೆ 3 ಎಂಟಿಟೀಸ್ ಮಾತ್ರ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಯಾವ 3 ಎಂಟಿಟೀಸ್ ಅಂದ್ರೆ 1 to 18 ಮಾತ್ರ ಅಧಿಕಾರವನ್ನ ಕೊಟ್ಟಿದ್ದಾರೆ. ಈಗ ಅವರ ಅಮೆಂಡ್ಮೆಂಟ್ ತಂದಿರೋದ್ರಿಂದ ಇದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಆಗುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಅದೇ ತರ ನೋಡ್ರಿ ಈ ಒಂದು ಪಾರ್ಲಿಮೆಂಟ್ ಗೆ ಅಥವಾ ಸಂಸತ್ತಿಗೆ ಏನ್ ಅಧಿಕಾರವನ್ನ ಕೊಟ್ಟಿದ್ದಾರೆ ಎಸ್ಪೆಷಲಿ ಆರ್ಟಿಕಲ್ 239 AA 7 ಒಳಗೆ ಇಲ್ಲೇನ್ ಮಾಡ್ಬೋದಪ್ಪ ಅಂದ್ರೆ ಅವರು ಕಾನೂನುಗಳನ್ನ ಮಾಡಬಹುದು. ಯಾವುದಕ್ಕೋಸ್ಕರ ಅಂದ್ರೆ ಆರ್ಟಿಕಲ್ 239 AA ಏನಿದೆಯಲ್ಲ ಅದಕ್ಕೆ ಬೇಕಾದಂತ ಸಪ್ಲಿಮೆಂಟರಿ ಕಾನೂನುಗಳನ್ನ ಪ್ರೊವಿಷನ್ಸ್ ನ ಮಾಡ್ಕೋಬಹುದು. ಅದು ಎಸ್ಪೆಷಲಿ ಏನಪ್ಪಾ ಅಂದ್ರೆ ಆರ್ಟಿಕಲ್ 239 AA ಅಲ್ಲಿರುವಂತ ಎಲ್ಲಾ ಮ್ಯಾಟ್ರಿಸ್ ಮೇಲೆ ಅಥವಾ ಎಲ್ಲಾ ವಿಷಯಗಳ ಮೇಲೆ, ಅವೇನಪ್ಪಾ ಅಂದ್ರೆ ಇನ್ಸಿಡೆಂಟಲ್ ಆದ್ರೂ ಇರ್ಬೋದು ಕಾನ್ಸಿಕ್ವೆನ್ಸ್ ಅಲ್ಲಿ ಆದ್ರೂ ಇರ್ಬೋದು ಅದ್ರ ಮೇಲೆ ಅವರು ಕಾನೂನು ಮಾಡುವಂತ ಅಧಿಕಾರ ಇದೆ. ಆದ್ರೆ ಆ ಅಂತ ಪವರ್ ಏನಿದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಆರ್ಟಿಕಲ್ 239 3 ಕ್ಲಾಸ್ ಏನ ತಿದ್ದುಪಡಿ ಮಾಡುವಂತ ಅಧಿಕಾರವನ್ನ ಕೊಟ್ಟಿಲ್ಲ. ಅಂದ್ರೆ ಇಷ್ಟೆಲ್ಲ ಅಧಿಕಾರ ಕೊಟ್ಟರು ಕೂಡ ಏನಪ್ಪಾ ಅಂದ್ರೆ ಆರ್ಟಿಕಲ್ 239 AA ಕ್ಲಾಸ್ 3 ಕ್ಲಾಸ್ ಏನ ತಿದ್ದುಪಡಿ ಮಾಡುವಂತ ಅಧಿಕಾರ ಕೊಟ್ಟಿಲ್ಲ. ಜೊತೆಗೆ ನೋಡ್ರಿ ಆರ್ಟಿಕಲ್ 239 AA 7 ಕ್ಲಾಸ್ 7B ಏನ್ ಹೇಳುತ್ತಪ್ಪ ಅಂದ್ರೆ ಪಾರ್ಲಿಮೆಂಟ್ ಗೆ ಅಥವಾ ಸಂಸತ್ತಿಗೆ ಏನಪ್ಪಾ ಅಂದ್ರೆ ಕಾನೂನು ಮಾಡುವ ಅಧಿಕಾರ ಇದೆ. ಎಸ್ಪೆಷಲಿ ಆರ್ಟಿಕಲ್ 239 AA 7 A ಒಳಗಡೆ ಆದ್ರೆ ಅಂತ ಒಂದು ಅಮೆಂಡ್ಮೆಂಟ್ ಏನಿದೆ ಅಥವಾ ಅಂತ ಒಂದು ತಿದ್ದುಪಡಿ ಏನಪ್ಪಾ ಅಂದ್ರೆ ನಾವು ಆರ್ಟಿಕಲ್ 368 ಒಳಗಡೆ ಮಾಡಿದ್ರೆ ಅದೇನಾಗುತ್ತೆ ಅಂದ್ರೆ ಸಂವಿಧಾನದ ತಿದ್ದುಪಡಿ ಆಗಲ್ಲ. ಯಾಕಂದ್ರೆ ಶಾಲ್ ನಾಟ್ ಬಿ ಡೀಮ್ ಟು ಬಿ ಅನ್ ಅಮೆಂಡ್ಮೆಂಟ್ ಅಂದ್ರೆ ಇಲ್ಲಿ ತಿದ್ದುಪಡಿ ಆಗಕ್ಕೆ ಅದು ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ ಆರ್ಟಿಕಲ್ 239 AA 3A ಏನಾದ್ರೂ ಅಮೆಂಡ್ಮೆಂಟ್ ಅನ್ನ ಮಾಡ್ಬೇಕಂದ್ರೆ ಎಸ್ಪೆಷಲಿ ಅಂಡರ್ ಆರ್ಟಿಕಲ್ 368 ಇದು ಸಾಧ್ಯ ಇಲ್ಲ. ಇದು ನೋಡ್ರಿ ಎಕ್ಸ್ಟ್ರೀಮ್ಲಿ ಸಾಲ್ವ್ ಅಯೋಟ ಆದ್ರೆ ಏನಪ್ಪಾ ಅಂದ್ರೆ ಬಹಳಷ್ಟು ಕಡಿಮೆ ಪ್ರಮಾಣದವರೆಗೆ ಇದು ತಿದ್ದುಪಡಿ ಆಗ್ಬೋದು. ಅಷ್ಟು ಸಂಭಾವನೆ ಕಂಬಿ ಇದೆ ಅಂತ ಇಲ್ಲಿ
ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಏನ್ ಒಂದು ಆರ್ಡಿನೆನ್ಸ್ ಅನ್ನ ಪ್ರೊಮಲ್ಗೇಟ್ ಮಾಡಿದ್ರೆ ಆರ್ಟಿಕಲ್ 123 ಕಾನ್ಸ್ಟಿಟ್ಯೂಷನ್ ಒಳಗೆ, ಅದಕ್ಕೆ ಏನಪ್ಪ ಅಂದ್ರೆ ಯಾವುದೇ ತರನಂತ ಸ್ಕೋಪ್ ಇಲ್ಲ. ಎಸ್ಪೆಷಲಿ ಏನಪ್ಪ ಅಂದ್ರೆ ಆರ್ಟಿಕಲ್ 239(3)A ಒಳಗಡೆ ಏನ್ ಸ್ಕೋಪ್ ಇದೆಯಲ್ಲ, ಅದು ಸ್ಕೋಪಿಗೆ ಇದು ಬರಲ್ಲ. ಎಸ್ಪೆಷಲಿ ಏನಪ್ಪ ಅಂದ್ರೆ ಏನು ನಾವು ಆರ್ಡಿನೆನ್ಸ್ ಅಂದ್ರೆ ಸುಗ್ರೀವಾಜ್ಞೆ ಹೊರಡಿಸಿದ್ವಿ ವಿಧಿ 123ರಲ್ಲಿ, ಆ ಒಂದು ಸ್ಕೋಪ್ ಏನಪ್ಪ ಅಂದ್ರೆ ವಿಧಿ 239(A)(3)A ಒಳಗಡೆ ಇರುತ್ತಲ್ಲ ಅದರೊಳಗಡೆ ಬರಲ್ಲ. ಹಾಗಾಗಿ ಇದು ನೋಡ್ರಿ ಅಸಮ್ಮಿಕ ಮತ್ತೆ ಅಸಿಂಧು ಆಗುತ್ತೆ. ಆಮೇಲೆ ನೋಡ್ರಿ ಬಿಗಿನಿಂಗ್ ಇಂದ ಇದೇನಾಗತ್ತಪ್ಪ ಅಂದ್ರೆ ಇದೊಂದನ್ನ ಸ್ಟ್ರಕ್ ಮಾಡ್ತಾರೆ. ಯಾವ ತರನಾಗಿ ಸ್ಟ್ರಕ್ ಮಾಡ್ತಾರೆ ಅಥವಾ ಇದನ್ನ ಯಾವ ತರನಾಗಿ ತೆಗೆದಾಕ್ತಾರೆ ಅಂದ್ರೆ, ಒಂದು ಸಂವಿಧಾನಿಕ ತಿದ್ದುಪಡಿಯ ಮೂಲಕ ನೋಡ್ರಿ ಈ ಒಂದು ಆರ್ಡಿನೆನ್ಸ್ ಅನ್ನ ತೆಗೆದಾಕ್ತಾರೆ. ಆಮೇಲೆ ನೋಡ್ರಿ ಇದೇನಾಗತ್ತಪ್ಪ ಅಂದ್ರೆ ಒಂದು ಕಲರೇಬಲ್ ಎಕ್ಸಸೈಸ್ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಆರ್ಟಿಕಲ್ 123 ಏನಿದೆಯಲ್ಲ, ಇದು ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಆರ್ಟಿಕಲ್ 368 ಅಂದ್ರೆ ಸಂವಿಧಾನಕ್ಕೆ ನಾವೇನ್ ತಿದ್ದುಪಡಿಯನ್ನ ಮಾಡ್ತೀವಲ್ಲ, ಎಸ್ಪೆಷಲಿ ಪಾರ್ಟ್ 20 ಒಳಗಿರುವಂತ ಒಂದು ಆರ್ಟಿಕಲ್ ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಥವಾ ತಿದ್ದುಪಡಿಯನ್ನ ಮಾಡ್ತೀವಲ್ಲ, ಅದಕ್ಕೆ ಏನಪ್ಪ ಅಂದ್ರೆ ಇದು ಈಕ್ವಲ್ ಆಗಿ ಇರಲ್ಲ ಅಂತ ಇವರು ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಕಾನ್ಸ್ಟಿಟ್ಯೂಷನ್ ಬೆಂಚ್, ಈಗ ನೋಡ್ರಿ 5 ಜನರ ಬೆಂಚ್ ಏನಾದ್ರೂ ತೀರ್ಪನ್ನ ಕೊಟ್ರೆ ಸುಪ್ರೀಂ ಕೋರ್ಟ್ದು ಅಥವಾ ಒಂದು ಕಾನೂನನ್ನ ಇಂಟರಪ್ಟ್ ಮಾಡಿದ್ರೆ ನೋಡ್ರಿ ಅದೇನಪ್ಪ ಅಂದ್ರೆ ಎಲ್ಲರ ಮೇಲೂ ಕೂಡ ಬೈಂಡಿಂಗ್ ಆಗಿರುತ್ತೆ. ಎಲ್ಲಾ ಕೋರ್ಟ್ ಎಲ್ಲಾ ಅಥಾರಿಟೀಸ್ ಮೇಲೂ ಏನಪ್ಪ ಅಂದ್ರೆ ಅದು ಬೈಂಡಿಂಗ್ ಆಗಿರುತ್ತೆ. ಯಾರು ಕೂಡ ಅದನ್ನ ತಳ್ಳಿ ಹಾಕಂಗಿಲ್ಲ. ಭಾರತದಲ್ಲಿರುವಂತಹ ಎಲ್ಲಾ ಕೋರ್ಟ್ ಅಥಾರಿಟಿ ಮೇಲೆ ಅದು ಬೈಂಡಿಂಗ್ ಅನ್ನ ಆಗಿರುತ್ತೆ. ಇನ್ ಟರ್ಮ್ಸ್ ಏನಪ್ಪ ಅಂದ್ರೆ ಆರ್ಟಿಕಲ್ 141 ಮತ್ತೆ 144 ಒಳಗಡೆ, ಅಂದ್ರೆ ಸುಪ್ರೀಂ ಕೋರ್ಟ್ ಆ ತೀರ್ಪನ್ನ ಕೊಟ್ರೆ ಆರ್ಟಿಕಲ್ 141, 144ರಲ್ಲಿ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಹಾಗಾಗಿ ನೋಡ್ರಿ ಆರ್ಟಿಕಲ್ 141, 144ನ ನಾವೇನಪ್ಪ ಅಂದ್ರೆ ಆರ್ಟಿಕಲ್ 123 ಯೂಸ್ ಮಾಡ್ಕೊಂಡು ನೆಗೆಟ್ ಅನ್ನ ಮಾಡಬಹುದಾ, ಅಥವಾ ಅದು ಒಂದು ಸಂವಿಧಾನದ ತಿದ್ದುಪಡಿಯನ್ನ ತರದೆ ಅದನ್ನ ನೆಗೆಟ್ ಅನ್ನ ಮಾಡಬಹುದು. ಯಾಕಂದ್ರೆ ಸಂವಿಧಾನದ ತಿದ್ದುಪಡಿ ತಂದಾಗ ಮಾತ್ರ ತಿದ್ದುಪಡಿ ಆಗುತ್ತೆ, ಬದಲಾಗಿ ಸುಗ್ರೀವಾಜ್ಞೆ ಮೂಲಕ ಅದನ್ನ ಜಾರಿಗೆ ತರಕ್ ಆಗಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಆರ್ಟಿಕಲ್ 123, 141, 144 ಇದೆಯಲ್ಲ, ಇದು ಪಾರ್ಟ್ 5 ಒಳಗ್ ಬರುತ್ತೆ, ಕೇಂದ್ರ ಸರ್ಕಾರದೊಳಗ್ ಬರುತ್ತೆ. ಆಮೇಲೆ ನೋಡ್ರಿ ಇವ್ ಯಾವ್ದು ಕೂಡ ಏನಪ್ಪ ಅಂದ್ರೆ ನಾಟ್ ವಿತ್ಸ್ಟ್ಯಾಂಡಿಂಗ್ ಕ್ಲಾಸಸ್ ಆಗಿದೆ. ಆಮೇಲೆ ಏನಪ್ಪಾ ಅಂದ್ರೆ ರಾಷ್ಟ್ರಪತಿಗಳಿಗೆ ಕೊಟ್ಟಂತ ಏಡ್ ಅಂಡ್ ಅಡ್ವೈಸಸ್ ಏನಿದೆ, ಎಸ್ಪೆಷಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ಏಡ್ ಅಂಡ್ ಅಡ್ವೈಸ್ ಕೊಟ್ಟಿದ್ರೆ ಆರ್ಟಿಕಲ್ 74 ಅಲ್ಲಿ, ಇದನ್ನ ಏನ್ ಮಾಡ್ಬೋದು, ಇದನ್ನ ನಾವು ಕೂಡ ಏನಪ್ಪಾ ಅಂದ್ರೆ ಓವರ್ ರೈಡ್ ಅನ್ ಮಾಡಕ್ಕಾಗಲ್ಲ. ಆಮೇಲೆ ನೋಡ್ರಿ ಆರ್ಟಿಕಲ್ 144 ಮೂಲಕ ಅದನ್ನ ಓವರ್ ರೈಡ್ ಮಾಡಕ್ಕಾಗಲ್ಲ ಅಂತ ಹೇಳಿದರೆ. ಆಮೇಲೆ ನೋಡ್ರಿ ಬೇಸಿಸ್ ಆಫ್ ದ ಕೋರ್ಟ್ ಜಡ್ಜ್ಮೆಂಟ್ ಏನಿರ್ಬೇಕಪ್ಪ ಅಂದ್ರೆ 239(3)A ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ನೀವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರದೆ ತಿದ್ದುಪಡಿಯನ್ನ ಮಾಡಕ್ಕಾಗಲ್ಲ ಅಂತ ಇವರು ಹೇಳಿದ್ದಾರೆ. ಅದೇ ತರನ ನೋಡ್ರಿ ಕೇಂದ್ರ ಸರ್ಕಾರಕ್ಕೆ ಏನೊಂದು ಡಿಸಿಷನ್ ಅನ್ನ ರಿವ್ಯೂ ಮಾಡುವಂತದ್ದು, ಎಸ್ಪೆಷಲಿ ಆರ್ಟಿಕಲ್ 137 ಅಲ್ಲಿ ರಿವ್ಯೂ ಮಾಡೋದಕ್ಕೆ, ಮತ್ತೆ ನೋಡ್ರಿ ಆರ್ಡಿನೆನ್ಸ್ ಹೊಡ್ಸೋದಕ್ಕೆ 123 ಅಲ್ಲಿ ಏನ್ ಕೊಟ್ಟಿದ್ದಾರಲ್ಲ, ಇವುಗಳೆರಡೂ ಕೂಡ ಏನಪ್ಪಾ ಅಂದ್ರೆ ಇಲ್ ಕನ್ಸ್ಯೂಡ್ ಆಗಿದೆ. ಅಂದ್ರೆ ಆ ತೀರ್ಪಿನ ವಿರುದ್ಧವಾಗಿರುತ್ತೆ, ಇಲ್ ಕನ್ಸ್ಯೂಡ್ ಆಗಿದೆ. ಈ ಆರ್ಡಿನೆನ್ಸ್ ಅನ್ನ ಏನನ್ನ ಚಾಲೆಂಜ್ ಮಾಡಿದ್ರೆ ಕೇಂದ್ರ ಸರ್ಕಾರ ನೋಡ್ರಿ ಈ ಆರ್ಡಿನೆನ್ಸ್ ಅನ್ನ ಪಾಸ್ ಆಗುವಂತ ಚಾನ್ಸಸ್ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವರಿಗೆ ಯಾವುದೇ ತರನಾಗಿ ನೋಡ್ರಿ ಸರ್ವಿಸಸ್ ಏನಿದೆ ಡೆಲ್ಲಿ ಒಂದು ಸರ್ವಿಸಸ್ ಮೇಲೆ ಏನಪ್ಪಾ ಅಂದ್ರೆ ಅವ್ರಿಗೆ ಯಾವುದೇ ತರನಾಗಿ ಹಕ್ಕುಗಳು ಸಿಗಲ್ಲ, ಮತ್ತೆ ಅವ್ರಿಗೆ ಹಕ್ಕು ಸಿಗದೇ ಇರಂಗೂ ಕೂಡ ಆಗತ್ತೆ. ಜೊತೆಗೆ ನೋಡ್ರಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆದಂತ 7 ಜನರ ಸಾಂವಿಧಾನಿಕ ಪೀಠ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ನೋಡ್ರಿ ಕೃಷ್ಣ ಕುಮಾರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 2007ರಲ್ಲಿ ಏನ್ ಹೇಳುತ್ತಂದ್ರೆ, ಈ ಕೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಈ ಒಂದು ಪ್ರೆಸಿಡೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ಎಸ್ಪೆಷಲಿ ಅಂಡರ್ ಆರ್ಟಿಕಲ್ 123 ಪ್ರೆಸಿಡೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆಯಲ್ಲ, ಇದು ಏನಪ್ಪ ಅಂದ್ರೆ ನ್ಯಾಯಾಂಗದ ಒಂದು ಸೂಕ್ಷ್ಮ ಪರಿಶೀಲನೆಯಿಂದ ಇದಕ್ಕೆ ಏನಪ್ಪ ಅಂದ್ರೆ ಇಮ್ಯುನಿಟಿ ಹೊಂದಿಲ್ಲ. ಅಂದ್ರೆ ಈ ಪ್ರೆಸಿಡೆನ್ಶಿಯಲ್ ಸ್ಯಾಟಿಸ್ಫ್ಯಾಕ್ಷನ್ಗೂ ಕೂಡ ಏನಪ್ಪ ಅಂದ್ರೆ ನ್ಯಾಯಾಂಗದ ಸೂಕ್ಷ್ಮ ಪರಿಶೀಲನೆ ಇರುತ್ತೆ. ಆಮೇಲೆ ನೋಡ್ರಿ ಆರ್ಟಿಕಲ್ 123 ಒಳಗಡೆ ಏನ್ ಪವರ್ ಇದೆಯಲ್ಲ, ಈ ಪವರ್ ಏನಪ್ಪ ಅಂದ್ರೆ ಒಂದು ಕಾನೂನಿನ ಮೂಲಕ ಅಥವಾ ಒಂದು ಶಾಸಕಾಂಗದ ಮೂಲಕ ಏನು ಶಾಸನಗಳನ್ನ ಹೊಡಿಸ್ತಾರಲ್ಲ ಅದಕ್ಕೆ ಇದು ಪ್ಯಾರಲಲ್ ಆಗಿರಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಾತ್ರ ಬಳಸ್ಕೋಬೇಕಂತ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗೇನು ಕೋರ್ಟ್ ಏನ್ ಮಾಡ್ಬೋದಪ್ಪ ಅಂದ್ರೆ, ಈಗ ನೋಡ್ರಿ ಪ್ರೆಸಿಡೆಂಟ್ ಗೆ ಇವರೇನು ತಮ್ಮ ಆರ್ಡಿನೆನ್ಸ್ ಗೋಸ್ಕರ ಏನ್ ರೆಲೆವೆನ್ಸ್ ಅನ್ನ ಇಟ್ಟಿದ್ದಾರೆ ಅಥವಾ ಮೆಟೀರಿಯಲ್ ಅನ್ನ ಕೊಟ್ಟಿದ್ದಾರಲ್ಲ ಅದನ್ನು ಕೂಡ ಅವ್ರೇನಪ್ಪ ಅಂದ್ರೆ ಚೆಕ್ ಮಾಡಬಹುದು. ಚೆಕ್ ಮಾಡಿ ಅದು ಸಫಿಶಿಯಂಟ್ ಆಗಿದೆ, ಅಡಿಕ್ವಿಟಿ ಆಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ. ಅಂದ್ರೆ ಅದು ಈ ಒಂದು ಆರ್ಡಿನೆನ್ಸ್ ಹೊರಡ್ಸಕ್ಕೆ ಅಡಿಕ್ವೇಟ್ ಆಗಿದೆ, ಸಫಿಶಿಯಂಟ್ ಆಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ. ಆಮೇಲೆ ನೋಡ್ರಿ ಈ ಆರ್ಡಿನೆನ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟ್ರಕ್ ಡೌನ್ ಅನ್ನ ಮಾಡ್ತಾರೆ. ಎಸ್ಪೆಷಲಿ ಇದು ಆರ್ಟಿಕಲ್ 239(A)(3)A ಇರೋದ್ರಿಂದ ಸ್ಟ್ರಕ್ ಮಾಡ್ತಾರೆ. ಆಮೇಲೆ ಪಾರ್ಲಿಮೆಂಟ್ ಕೂಡ ಇದನ್ನ ಮಾಡಬಹುದು ಆರ್ಟಿಕಲ್ 368 ಅಲ್ಲಿ ಅಂತ ಹೇಳಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.